ಕತ್ತಲೆ ತುಂಬಿದ ಬಾಂದಳದಂಚಿಗೆ ಕಾದಿದೆ ಚಂದ್ರಿಕೆ ಬಿಡುಗಡೆಗೆ ಕಾದಿದೆ ಚಂದ್ರಿಕೆ ಬಿಡುಗಡೆಗೆ ಹೃದಯಾಗ್ನಿಯ ತಿಳು ಹೊಗೆಯಲಿ ಕಾದಿದೆ ಚೆಲುವೆ ಬಾಳಿನ ಬಿಡುಗಡೆಗೆ ಚೆಲುವೆ ಬಾಳಿನ ಬಿಡುಗಡೆಗೆ ಹೂಗಳು ಕಾದಿವೆ ಬನದಲ್ಲಿ ಬಿಡುಗಡೆಗೆ ಕಾದಿವೆ ಬನದಲ್ಲಿ ಬಿಡುಗಡೆಗೆ ಮರೆಯದ ಹಾಡಿನ ಇಂಪಿನ ದಿಕ್ಕಿಗೆ ಕಿವಿಯೊಟ್ಟಿದ ಜನ ಬಿಡುಗಡೆಗೆ ಕಿವಿಯೊಟ್ಟಿದ ಜನ ಬಿಡುಗಡೆಗೆ ಕಿವಿಯೊಟ್ಟಿದೆ ಜನ ಬಿಡುಗಡೆಗೆ ಕಿವಿಯೊಟ್ಟಿದೆ ಜನ ಬಿಡುಗಡೆಗೆ ಹಕ್ಕಿಗೆ ಬಿಡುಗಡೆ ಹಾಡೆ ಹಕ್ಕಿಗೆ ಬಿಡುಗಡೆ ಹಾಡೆ ನೋವು ನಲಿವುಗಳ ಗೊಂದಲ ರಾಜೆಗೆ ಗೆಲುವೆ ಕಾದಿದೆ ಬಿಡುಗಡೆಗೆ 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 ಗೆಲುವೆ ಕಾದಿದೆ ಬಿಡುಗಡೆಗೆ
ಅಲ್ಲಿ ಅಲ್ಲಿ ತಂದಿದಾಳಲ್ವಾ? ಹೌದು ಕಣೆ ತಂದಿದ್ದೆ. ತರದೆ ಏನ್ ಅನ್ಕೊಂಡ್ಬಿಟ್ರೆ ನನ್ನ? ಇನ್ನೊಂದ್ ಸ್ವಲ್ಪ ಹೊತ್ತಾಗಿದ್ರೆ ಆ ಕಾಳಂಕೈಗೆ ಸಿಕ್ಕಾಕೊಂಡ್ಬಿಡ್ತಿದೆ ಕಣ್ರೆ. ನಂಗ್ ಗೊತ್ತು ಈ ಜಿಂಕೆ ಮರಿ ಯಾರ ಕೈಲೂ ಸಿಕ್ಕಾಕೊಳ್ಳಲ್ಲ ಅಂತ. ಈ ಪೂಸಿ ಎಲ್ಲ ಬೇಡ, ತೆಗಿ ಉಪಕಾರ. ನೀ ಮಾವಿನಕಾಯಿ ತೆಗಿ. ಕಾಯಿಗಳು ತಗೊಂಡ್ ಬರ್ತಿದೆ ಕಣ್ರೆ, ಎದುರುಗಡೆನೆ ಕಾಳ ಬಂದ್ಬಿಟ್ಟ ಗೊತ್ತಾ? ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಬಂದಿದ್ದೀನಿ ನಾನು. ಅಯ್ಯೋ ನಿನ್ನ ಅದನ್ನ ಹಾಗ ತಿನ್ನೋದು, ಉಪ್ಪು ಕರ ಹಚ್ಕೊಂಡ್ ತಿನ್ಬೇಕು. ನಂಗೊಂದ್ ಸ್ವಲ್ಪ ಕೊಡೆ. ನೋಡಿ ಈ ದಾರಿ ಎಲ್ಲಿಗೆ ಹೋಗುತ್ತೆ? ಈ ದಾರಿನಾ ಎಲ್ಲೂ ಹೋಗೋದಿಲ್ಲ, ಇಲ್ಲೇ ಬಿದ್ದಿರುತ್ತೆ. ನನ್ಗೂ ಗೊತ್ತು, ಇದ್ ನವಿಲುರ್ಗ ಹೋಗುತ್ತಾ ಅಂತ ಕೇಳಿದೆ. ನವಿಲುರ್ಗ? ಓ, ನೀವ್ ಹೋದ್ರೆ ಅದು ಹೋಗುತ್ತೆ. ಹೋಗಿ ಹೋಗಿ ನಿಮ್ಮನ್ ಕೇಳದ್ನಲ್ಲ, ನಾನ್ ಮುಟ್ಟಾಳ. ಹೌದು, ಏನೋ ಹುಡುಗಿ ಇರುವಂತ ಸದ್ರ ಕೊಟ್ರೆ ತಲೆಯೆಲ್ಲ ಮಾತಾಡ್ತೀರ? ತಲೆಯೆಲ್ಲ ಮಾತಾಡಿದ್ದು ಬಾಯಿಲಲ್ವೇನೆ? ಅದು ಯಾರ್ ನಿಮ್ಮನ್ ಸಾಕ್ ಬೆಳೆಸಿದ್ರು? ಆ ದೇವ್ರೇ ಕಾಪಾಡ್ಬೇಕು ಗಂಡ ಬೇರಿಯರ್. ನೀವು ಉದ್ಧಾರ ಆದ ಹಾಗೆ. ಯಾರು ಇವನು? ನಮ್ಮೂರ್ಗೆ ಬಂದು ನಮ್ಮನ್ನೇ ಛೇಡಿಸ್ತಾನೆ? ಮಾಡ್ತೀನಿ ಮಾಡ್ತೀನಿ. ಯಾರೋ ಏನು ಕಣೆ, ಪಾಪ ಸುಮ್ಮನೆ ಇರೆ. ಏ, ಯಾರಾದ್ರೇನೆ ಸರಿಯಾಗಿ ಓಡಿಸ್ತೀನಿ ನೋಡು. ರೀ ರೀ ಸ್ವಾಮಿ, ರೀ ರೀ ಆದಾರಿ ಹೋಗ್ಬೇಡಿ. ಈ ಗದ್ದೆ ತೇವ್ರಿನ ಮೇಲೆ ಹೋಗಿ ನೇರ ನವಿಲೂರ್ಗೆ ಹೋಗುತ್ತೆ. ಹಾ, ಹುತ್ತದಲ್ಲಿ ಕಣೆ. ನೀವೆಲ್ಲ ಇಷ್ಟೊಂದ್ ಬಾಕಿ ಉಳಿಸ್ಕೊಂಡ್ ಬಿಟ್ರೆ ನಾ ಈ ವರ್ಷ ಹಿಸಾಬ್ ಕಟ್ಟದಂಗೆ. ರಮಯ್ಯ ಮೂರು ಕಾಲಾಣೆ, ಮಂಜಯ್ಯ ಮೂರು ರೂಪಾಯಿ, ನರಸಿಂಹನಾಯ್ಕ ಐದು ರೂಪಾಯಿ, ದೋ ಮುನಿಯ ಅಯ್ಯೋ ಶಿವಶಿವ ಎಂಟು ರೂಪಾಯಿ ಎರಡಾಣೆ. ಕರ್ಕೊಂಡ್ ಬಂದ್ಯ? ನಾ ಹೋದ್ರೆ ಬಿಟ್ಟನ ಯಾಳಕೊಂಡ್ ಬಂದೆ ನೋಡ್ರಿ. ಯಾಕೋ ಕರಿಯಣ್ಣ, ಸರ್ಕಾರಕ್ಕೆ ಕೊಡ್ಬೇಕಾಗಿರೋ ಕಂದಾಯನ ಕೊಡದೆ ಭೂಮಿನ ಅನುಭವಿಸೋಕೆ ಅದೇ ನೀನ್ ಅಪ್ಪನ್ ಚಪ್ಪೋಡು ಅಂತ ತಿಳ್ಕೊಂಡಿದೀಯ? ಕೊಡೋ ಮೂರು ರೂಪಾಯಿ ಹನ್ನೆರಡು ನನಗೆ, ನಾ ನನ್ನ ಆಳ ನಿನ್ ಮನೆಗೆ ಆರ್ ಬಾರಿ ಹಾಕ್ಬೇಕಾ? ಸಮಯ ಸಮಯಾರ, ಮನೆಯಾಗೆ ಉಣ್ಣೋದಿಕ್ಕೂ ಕಾಸಿಲ್ಲ, ಇಲ್ಲಿ ಹೋದ್ರೆ ಉಳಿಸ್ಕೋತಿದ್ನ. ಈ ಹಳೆ ಆಟನೆಲ್ಲ ನನ್ನ ಹತ್ರ ಆಡ್ಬೇಡ, ಒಳ್ಳೆ ಮಾತನಲ್ ತಂದು ಕೊಟ್ಬಿಡು. ಏನೋ ಸಮಯ ಅಂತಾನೆ, ಮುಂದಿನ ಸಲ ತಂದು ಕೊಡ್ತಾನ ಬುಡು ಸ್ವಾಮಿ. ಏ ಕರಿಯ, ತಂದ್ಕೊಟ್ಬಿಡ. ಅಯ್ಯೋ ಚೆನ್ನಯ್ಯ, ಹೀಗ್ ಹೇಳ್ಕೊಂಡು ಮೂರು ವರ್ಷದಿಂದ ಬಾಕಿ ಉಳಿಸ್ಕೊಂಡು ಬಂದಿದ್ದಾನೆ. ಇವರೆಲ್ಲ ಹೀಗ್ ಮಾಡಿದ್ರೆ ನಾ ಅಮಲ್ದಾರ ಹತ್ರ ಹೋಗಿ ಏನ್ ತಲೆ ಚಚ್ಕೊಳ್ಳಿ? ಕರಿಯಣ್ಣ ಬಾರು, ಇಲ್ಲಿ ಬಾರು. ಚಳವಳಿ ಗಿಳವಳಿ ಸೇರ್ಕೊಂಡಿದೀಯನೋ? ಅಯ್ಯಯ್ಯೋ ಇಲ್ಲ ಸ್ವಾಮಿ, ಬಡವ ನೀ ಮಡಗ್ದಂಗ ಇರುವಂತ ನಮ್ಗೆ ಯಾಕೆ ಸ್ವಾಮಿ ಚಳವಳಿ ಅಲ್ಲ? ನಮ್ ನವಲೂರು ಉಳಿದ ಎಲ್ಲಾ ಊರುಗಳಿಗಿಂತ ವಾಸಿ, ಅದೇ ನರಸಾಪುರದೊಳಗೆ ಒಬ್ರು ಕಂದಾಯನ ಕಟ್ಟಿಲ್ವಂತೆ. ಹೌದು ಕರಿಯಣ್ಣ, ಆದಷ್ಟು ಬೇಗ ಕಟ್ಬಿಡ. ಆಯ್ತು, ತಮ್ಮ ಪಾದಕ್ಕೆ ತಂದು ಒಪ್ಪಿಸ್ತೀನಿ ಸ್ವಾಮಿ. ಅಷ್ಟೊಂದು ಮಾಡಿಬಿಡಪ್ಪ. ಇನ್ಯಾರು ವೆಂಕ, ನಿಂದೇನಯ್ಯ ತಾಪತ್ರೆ? ಅಲ್ಲ, ಬರೇ ಮೂರು ರೂಪಾಯಿ ನಾ ಕಾಣಿಗೆ ಹೀಗಾದ್ರೆ ಹೇಗೆ? ವರ್ಷ ವರ್ಷಕ್ಕೂ ಕಂದಾಯ ಜಾಸ್ತಿ ಆಗತ್ತೆ ಹೊರತು ಕಡಿಮೆ ಆಗತ್ತ ಹೇಳು. Ha ha ha.
ನಾನು ಮಂಜುನಾಥ ಅಂತ, ಈ ಊರಿಗೆ ಹೊಸದಾಗಿ ಬಂದಿರೋ ಮೇಸ್ಟ್ರು. ಅಯ್ಯೋ ಶಿವರೇ, ನಿಮ್ಮನ್ನ ನೋಡಿದ್ರೆ ಕಂಬಳದ ಕೋಣ ನಿಂದು ಓಡ್ ಬಂದಿರೋ ಮನುಷ್ಯ ಕಾಡ್ತಿರಲ್ಲ. ಗದ್ದೆ ತೇವರಿನ ಮೇಲೆ ಬರುವಾಗ ಕಾಲ್ ಜಾರ್ ಬಿದ್ಬಿಟ್ಟೆ. ಅದಕ್ಕೆ ಸೊಗಸ ದಾರಿ ಬಿಟ್ಟು ಆ ಗದ್ದೆ ತೇವರಿನ ಮೇಲೆ ಯಾಕೆ ಸದ್ಯ ಪೆಟ್ಟಾಗ್ಲಿಲ್ವಲ್ಲ? ಇಲ್ಲ ಇಲ್ಲ, ಅಂತದೇನಿಲ್ಲ. ಪದ್ಮಾ ನೀನು ಹೋಗೆ ಹೋಗೆ, ನೀನು ಹೋಗೆ, ನೀನೇ ಹೋಗೆ, ನೀನೇ ಹೋಗೆ ಹೋಗೆ. ಏನಪ್ಪಯ್ಯ? ಓ ನೀ ಬಂದ್ಯ, ಬಾ. ಇಲ್ಲಿ ನೋಡು, ಮೇಷ್ಟ್ರು ಬಂದಿದ್ದಾರೆ. ಈಗ ಅವ್ರ ಸ್ನಾನ ಊಟದ ವ್ಯವಸ್ಥೆ ಆಗ್ಬೇಕು. ಆಗ್ಲಿ ಅಪ್ಪಯ್ಯ. ಮೇಷ್ಟ್ರೆ, ನೀವು ಸ್ನಾನ ಮಾಡ್ಕೊಂಡು ಬಂದ್ಬಿಡಿ, ಆಮೇಲೆ ಮಾತಾಡೋಣ. ಆಗ್ಲಿ ಬನ್ನಿ. ನಾ ಹೇಳ್ದಂಗ್ ಮಾಡು, ನಿನ್ ಕೈಲಾದಷ್ಟು ಕಟ್ಬಿಡು. ಈಗ ವರ್ಷದಲ್ಲಿ ವರ್ಷಕ್ಕೆ ಮೇಷ್ಟ್ರ, ಆ ಚಪ್ಪಲಿನ ಮೂಲೆಯಾಗಿಡಿ. ಒಳ್ಳೆ ಮೇಷ್ಟ್ರ, ಆ ಕೊಳಕ್ ಚಪ್ಪಲಿನ ಕೈನಾಗ ಇಡ್ಕೊಂಡು ಹೋಯ್ತವ್ರಲ್ಲ. ತಗೊಳಕ್ ಬಡ್ಸೆ. ಯಾಕೆ ನೀನೇ ಹೋಗ್ ಬಡ್ಸ? ನಾನ್ ನಿನಗಿಂತ ದೊಡ್ಡೋಳಲ್ವಾ, ನನ್ ಮಾತ್ ಕೇಳ್ತೀಯಲ್ವಾ? ಜಾಣ ಮರಿ, ತಗೊಂಡೋಗ್ ಬಡ್ಸಮ್ಮ. ಬಡಿಸ್ತೀನಿ, ನಾಳೆ ನನ್ ಸಂತೆ ಕರ್ಕೊಂಡು ಹೋಗ್ತಿತ್ತಾನೆ? ಕರ್ಕೊಂಡು ಕೇಳಿದ್ದೆಲ್ಲ ಕೊಡ್ಸ್ತಿ ತಾನೆ? ಟೇಪು, ಜಡೆದಾರ, ಮುತ್ತಿನ ಸರ. ಪದ್ಮಾ ಬಡ್ಸಮ್ಮ, ಮೇಲ್ಗೆ ಮೇಲ್ಗೆ. ಮೇಲ್ಗೆ ಹಾಕು. ಶುರು ಮಾಡಿ. ಇದೇ ಮೊದಲನೇದಾ? ಹೌದು, ಮೆಟ್ರಿಕ್ ಪಾಸ್ ಆದ್ಮೇಲೆ ಟ್ರೈನಿಂಗ್ ಹೋಗಿದ್ದೆ, ಆಮೇಲೆ ಕೆಲವು ಮನೇಲಿ ಪಾಠ ಇಟ್ಕೊಂಡಿದ್ದೆ. ಅದು ಬಿಟ್ರೆ ಇದೇ ಮೊದಲನೇ ಕೆಲಸ ನನಗೆ. ನಿಮ್ಮೂರು ಯಾವುದು? ನಮ್ಮೂರು ಹೊನ್ನೂರು. ತಂದೆ ಅಪ್ಪಣ್ಣಯ್ಯ ಅಂತ ಹೇಳಿ. ಏನ್ ಮಾಡ್ತಾರ? ನಾನು 4 ತಿಂಗಳು ಮಗುವಾಗಿದ್ದಾಗಲೇ ಅವ್ರು ತೀರ್ಕೊಂಡ್ಬಿಟ್ರು. ಓಹೋ. ನಾನು ಬೆಳೆದಿದ್ದೆಲ್ಲ ಭಾರತೀಪುರದಲ್ಲಿ ಸೋದರಮ್ಮನ ಮನೇಲಿ. ನಮ್ಮೂರು ನಿಮ್ಗೆ ಹೇಗೆ ಅನ್ಸುತ್ತೆ? ಗಲಾಟೆ ಗಲಿಬಿಲಿ ಇಲ್ಲದೆ ಇರೋ ಇಂಥ ಶಾಂತ ಸ್ಥಳವೇ ನನಗೆ ಇಷ್ಟ ಅಲ್ವಾ? ನನಗೂ ಓದೋದು ಬರೆಯೋದು ಇರುತ್ತೆ, ಇಳ್ಕೊಳಕ್ಕೆ ಇಂಥ ಒಂದು ಜಾಗ ಸಿಕ್ಕರೆ ಸಾಕು. ಅದರ ವ್ಯವಸ್ಥೆ ಮಾಡ್ಸೋಣ ಬಿಡಿ. ಅದಕ್ಕೆ ಅಯ್ಯೋ, ನೀವೇನು ಊಟನೇ ಮಾಡಿಲ್ಲ? ಪದ್ಮಾ, ಇವತ್ತೇನು ಚೆನ್ನಾಗಿ ಅಡಿಗೆ ಮಾಡಿಲ್ವಾ? ಮೇಷ್ಟ್ರು ಊಟನೇ ಮಾಡ್ತಾ ಇಲ್ಲ. ಇಲ್ಲ ಇಲ್ಲ, ಹಾಗೇನಿಲ್ಲ, ಚೆನ್ನಾಗಿದೆ ಚೆನ್ನಾಗಿದೆ. ಮಾಡಿ ಮಾಡಿ, ನನಗೆ ಗೊತ್ತು, ನನಗೆ ಮಾತು ಅಂತಂದ್ರೆ ಪ್ರೀತಿ. ಮಾಡಿ. ಬನ್ನಿ, ತಡ ಆದ್ರೆ ಶ್ಯಾಮ್ ರಾಯರ್ ಮಲಗಿ ಬಿಡ್ತಾರೆ ಅಷ್ಟೇ. ಬಂದೇ ಶಾನ್ಭೋಗ್ರೆ. ಹಾಗಾದ್ರೆ ಬರಲ್ಲ ಶ್ಯಾಮ್ ರಾಯರ್? ಸರಿ, ನಿಮ್ ನಿದ್ರೆಗೆ ತೊಂದರೆ ಕೊಟ್ಟಂಗ. ಅಯ್ಯೋ ಅದೇನ್ ಬಿಡಿ, ದಿನ ಇದ್ದದ್ದೇ ಉಣ್ಣೋದು ಮಲಗೋದು. ಅಷ್ಟೇ, ಶ್ಯಾಮ್ ರಾಯರು ಅಂತಂದ್ರೆ ಊರಿಗೆ ಅನ್ನದಾತ್ರ ಇದ್ದಾಗೆ. ನೀವೇನು ಸಂಕೋಚ ಮಾಡ್ಕೋಬೇಡಿ. ನಾಳೆ ಬೆಳಿಗ್ಗೆ ಬರ್ತೇನೆ, ಮತ್ತೆ ಮಾತಾಡೋಣ. ಆಯ್ತು, ಬರಲ್ಲ ಗೌರಮ್ಮ? ಸರಿ. ಗೌರ, ಮೇಷ್ಟ್ರಿಗೆ ಅವ್ರ ಕೋಣೆ ತೋರಿಸು. ಆಗಲಿ. ಶ್ಯಾಮ್ ರಾಯರೇ, ನೀವು ನನ್ನ ಹೆಸರಿಡಿದ ಕೂಗಿದ್ರೇನೆ ನನಗೆ ಶ್ರೇಯಸ್ಸು. ನಾನು ನಿಮ್ಮ ಮಗ ಇದ್ದ ಹಾಗೆ. ಹಾಗೆ ಆಗಲಪ್ಪ, ಮಗ ಅಂತ ಹೇಳ್ಬಿಟ್ಟು ನನ್ನ ಬಾಯಿನೇ ಕಟ್ಟಾಕ್ಬಿಟ್ಟೆ. ಅವನಿದ್ದಿದ್ರೆ ನಿನ್ನಷ್ಟೇ ವಯಸ್ಸಾಗಿರ್ತಿತ್ತು. ಏನು ಅಂದ್ರೆ, ಮೇಷ್ಟ್ರು ಈಗ ತಾನೇ ಬಂದಿದ್ದಾರೆ, ಈಗಲೇ ಅವ್ರ ಮುಂದೆ ನಮ್ ದುಃಖನೆಲ್ಲ ಹೇಳ್ಕೊಂಡು ಯಾಕೆ ಅವ್ರ ಮಸ್ತ ಚಿಕ್ಕದ್ ಮಾಡ್ಬೇಕು? ನೀವ್ ಹೀಗ್ ಬನ್ನಿ ಬೇಷ್ಟೆ. ಹೋಗಪ್ಪ.
ಬಾಪ ಒಳಗ್ ಬಾ. ಇದೇ ಕೋಣೆ. ಇರು, ನೀರ್ ತರ್ತೀನಿ. ಆಗ್ಲಿ. ಅದು ನಮ್ ಹುಡುಗನ್ ಫೋಟೋಪ್ಪ. ಮಿಲಿಟ್ರಿನಲ್ಲಿದ್ದ, ಬರ್ಮಾ ಯುದ್ಧಕ್ಕೆ ಹೋದವನು ವಾಪಸ್ ಬರಲೇ ಇಲ್ಲ. ಈಗ ನಾ ಬಂದಿದ್ದೀನಲ್ಲಮ್ಮ. ಎಂತ ಮುತ್ತಿನಂತ ಮಾತು ಹೇಳಿದ್ಯಪ್ಪ. ಆಗ್ಲಪ್ಪ, ಹಾಗೆ ಆಗ್ಲಿ. ಪಾಪ ನಿಮ್ಗೆಷ್ಟು ಆಯಾಸಾಗಿದೆಯೋ ಏನೋ. ಹೋಗಿ ಮಲ್ಕೋಪ್ಪ, ಮಲ್ಕೋ. ಕಾಯೋ ಶ್ರೀ ಗೌರಿ ಕರುಣಾಲ ಹರಿ ಸೋಯಾಕ್ಷಿ ಶಂಕರೀಶ್ವರಿ. ಕಾಯೋ ಶ್ರೀ ಗೌರಿ ಕರುಣಾಲ ಹರಿ ಸೋಯಾಕ್ಷಿ ಶಂಕರೀಶ್ವರಿ. ಶ್ರೀ ಜಯ ಚಾಮುಂಡಿ ಎಲ್ಲ ಬನ್ನಿ, ಒಳಗೆ ಬನ್ನಿ, ಬನ್ನಿ ಒಳಗೆ ಬನ್ನಿ. ಗಲಾಟೆ ಮಾಡ್ದೆ ಬನ್ನಿ, ಗಲಾಟೆ ಮಾಡ್ದೆ ಬನ್ನಿ. ಕರು ಇದೆಯಲ್ಲ, ಅದು ಗೆಜ್ಜೆ ಕಟ್ಟಿದ್ರೇನೆ ಕಾಯಿ ಕೊಡೋದು. ಹಾಡಿಗೆ ತಲೆದೋಗುವ ಹೂವು ನಾನಾಗುವ ಆಸೆ.
ಮಂಜು, ಯಾಕಾಗ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ? ಅಲ್ಲ, ಇಷ್ಟೊಂದು ಚಂದದ ರಂಗೋಲಿ ಆದ್ರೆ ತುಳಿದೆ ಹೋಗೋದ್ ಹೇಗೆ? ನಮ್ ಪದ್ಮ ಹಾಕಿದ್ದು. ರಂಗೋಲಿ ಹಾಕೋದ್ರಲ್ಲಿ ಬಹಳ ನಿಪುಣೆ ಅವಳು. ಹಬ್ಬ ನೋಡು, ಬೆಳಗಿನ ಜಾವನೆ ಬಂದು ಇಷ್ಟೆಲ್ಲ ಮಾಡಿದ್ದಾಳೆ. ತುಂಬಾ ಜಾಣೆ ಅವಳು. ಯಾಕೊಂದೇ ತುಷಾರಹಾರದ ಬಳ ತಲೆದೂಗುವ ಹೂ, ನಾನಾಗುವ ಆಸೆ. ನೀನಾ, ಇಲ್ಲೇನ್ ಮಾಡ್ತಾ ಇದ್ಯಾ? ಗೆಜ್ಜೆ ನಂದು. ಸಿಕ್ತಲ್ವಾ? ಸಿಕ್ತು. ನಿನ್ನೆ ಸಿಕ್ಕಿದ್ರೆ ಕರುಗಾದ್ರೂ ಕಟ್ಟಬಹುದಿತ್ತು. ಈಗ ತಿರ್ಗಾ ಕರುನ್ ಹುಡುಕ್ಬೇಕು. ಇನ್ನು ಮುಗಿಲ್ಲ. ಹಕ್ಕಿಯ
ಕೊಡುಗೆಗೆ ನೋವಿಗೆ ನಲಿವಿಗೆ ಕನ್ನಡಿ ಹಿಡಿವಾಸೆ ಹಿಡಿವಾಸೆ ಮಾನವ ಹೃದಯದ ಮಾನವ ಹೃದಯದ ಕರುಣೆಗೆ ಒಲವಿಗೆ ದನಿಗೂಡಿಸುವಾಸೆ ಮಾನವ ಹೃದಯದ ಕರುಣೆಗೆ ಒಲವಿಗೆ ದನಿಗೂಡಿಸುವ ಆಸೆ ಏನಾಯ್ತು ಮಂಜು ಯಾರು ಅಯ್ಯೋ ಯಾರು ಏನಾಯ್ತು ಯಾರೋ ಗೊತ್ತಿಲ್ಲ ಪಾಪ ತೊಂದರೆಲಿರೋ ಹಾಗಿದೆ ನಡಿ ಒಳಗೆ ಕರ್ಕೊಂಡು ಹೋಗೋಣ ಮೆಲ್ಲಗೆ ಮೆಲ್ಲಗೆ ನೋಡಪ್ಪ ನೋಡು ಇಲ್ಲಿ ನೋಡಿ ಕಂತರಿ ಹಾಲು ತಗೊಳ್ಳಿ ಕುಡಿರಿ ನನ್ನನ್ನು ಹೇಗಾದರೂ ಪಾರ್ ಮಾಡಿ ನಾನು ಇಲ್ಲಿಂದ ಹೋಗಲೇಬೇಕು ಪಾರ್ ಮಾಡೋದು ಯಾಕೆ ಯಾಕೆಂದ್ರೆ ನನಗೆ ನಾಳೆ ಮುಖ್ಯವಾಗಿ ಚಳುವಳಿ ಕೆಲಸ ಇದೆ ನಾನು ಹೋಗಲೇ ನೋಡು ಯಾರು ಬಂದಿದ್ದಾರೆ ಅಂತ ಪೊಲೀಸರು ಹೌದು ಮಂಜು ಇವರನ್ನ ಹಿಂದಿನ ಬಾಗಿಲಿನಿಂದ ಶಾನ್ಭೋಗ್ರ ಮನೆ ಕರ್ಕೊಂಡು ಹೋಗೋದೇ ಒಳ್ಳೇದು ಇಲ್ಲಿದ್ರೆ ಖಂಡಿತ ಪೊಲೀಸ್ ತವ್ರು ಹಿಡ್ಕೋತಾರ ಅಲ್ಲಿದ್ರೆ ಯಾರಿಗೂ ಅನುಮಾನನೇ ಬರೋದಿಲ್ಲ ಹೌದು ಆದ್ರೆ ಈ ಪರಿಸ್ಥಿತಿಯಲ್ಲಿ ಹೇಗೆ ಸಾಧ್ಯ ನಾನು ಹೋಗ್ಲೇಬೇಕು ಬನ್ನಿ ಬನ್ನಿ ಒಂದೆರಡು ಗಳಿಗೆನಾದ್ರೂ ವಿಶ್ರಾಂತಿ ತಗೊಂಡು ಹೋಗಿ ಇಂಥ ನೋನಲ್ಲೂ ಹೋಗ್ಬೇಕು ಅಂತೀರಲ್ಲ ಅದು ಹೇಗೆ ಸಾಧ್ಯ ಏನ್ ಮಾಡ್ಲಿ ಮಾಡ್ಲೇಬೇಕು ಅಲ್ಲಿಗೆ ಅದೇ ಯಾಕೆ ಇಷ್ಟೊತ್ತಿನಲ್ಲಿ ದರ್ವಾಜ ತಕೊಂಡಿದ್ರಿ ಏನಿಲ್ಲ ಬೇಲಿ ಅಂಟಿನಲ್ಲಿ ಏನೋ ಸರಸರ ಅಂತ ಶಬ್ದ ಆದಂಗಾಯ್ತು ಜನಕರುಗಳೆಲ್ಲ ಕೂಕ್ಕೊಂಡು ಆವುಗೀವು ಬಂದಿದೆಯೋ ಏನೋ ನೋಡೋಣ ಅಂತ ಬಾಗಿಲು ತೆರೆದೆ ಇದರಿಂದ ನಿಮಗೆ ತೊಂದರೆ ಆಯ್ತೇನೋ ಅಂದ್ರೆ ಅವನು ಇಲ್ಲಿಗೆ ಬರಲಿಲ್ಲ ಅಂತ ಆಯ್ತು ಯಾರು ಯಾರು ಬರ್ಬೇಕಾಗಿತ್ತು ಅವನೇ ದಾಡಿವಾಲ ಚಳುವಳಿಗಾರ ರಾಘವೇಂದ್ರ ಅಂತ ಚಳುವಳಿ ಚಳುವಳಿಗೂ ಈ ಮನೆಗೂ ಏನು ಸಂಬಂಧ ದಫೆದಾರ್ರೆ ನೀವೆಲ್ಲೋ ತಪ್ಪಿ ಬಂದಿದ್ದೀರಿ ಬೇಕಿದ್ರೆ ಮನೆನೆಲ್ಲ ಹುಡುಕಿ ನೋಡಿ ನಿಮ್ಮ ಅನುಮಾನ ಪರಿಹರಿಸಿಕೊಳ್ಳಿ ನೀವು ಹೇಳಿದ್ರೆ ಸಾಕು ಆ ಸ್ವಾಮಿ ಸರಿಯಾದ ಹೊತ್ತಿನಲ್ಲಿ ಕೈ ಕೊಟ್ಟನಲ್ಲ ಹತ್ತಿ ಚಳುವಳಿಗಾರನ್ ತಂದು ನಾಳೆ ಕಮ್ಮರ್ಡಿಲ್ ಬೇರೆ ಭಾಷಣ ಮಾಡ್ತಾನಂತೆ ಅವನೇನಾದ್ರೂ ಭಾಷಣ ಮಾಡಿದ್ರೆ ನಮ್ ತಲೆ ಗಯ ನಿಧಾನ ನಿಧಾನ ಇವ್ರನ್ನ ಈ ಮನೆಗೆ ಕರ್ಕೊಂಡು ಬಂದು ಬಹಳ ಒಳ್ಳೇದು ಮಾಡಿದ್ರಿ ಮೆಲ್ಲಿಗೆ ಅಗತ್ಯವಾಗಿ ನಮ್ಮ ಮನೆಯಲ್ಲೇ ಇರಲಿ ಪದ್ಮಾ ಮುಂದಿನ ಕೊನೆ ಬಾಗಿಲ್ತಿಗೆ ಮನೆ ನಿಮ್ದು ವಿಶಾಲವಾದ ಮನಸ್ಸು ಶಾನ್ ಹೋಗಿದೆ ನಾನು ಬೆಳಿಗ್ಗೆ ಆದಷ್ಟು ಬೇಗ ಹೊರಟು ಹೋಗ್ತೀನಿ ನಿಮ್ಗೆ ಯಾರಿಗೂ ತೊಂದರೆ ಕೊಡಲ್ಲ ಏನೇನು ತೊಂದರೆ ಇಲ್ಲ ಬಿಡಿ ಬನ್ನಿ ನಿಧಾನ ಬನ್ನಿ
ನೀವಿಲ್ಲಿ ಇರಬಹುದು, ನಿಮ್ಗಿಲ್ಲಿ ಯಾವ ರೀತಿ ತೊಂದರೆನೂ ಆಗಲ್ಲ. ಆಯ್ತು ಮಂಜುನಾಥ್, ನಿಮ್ಗೆ ಯಾಕೆ ಕೃತಜ್ಞತೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಏ ನನಗೆ ಯಾಕೆ, ಅದೆಲ್ಲ ಏನಿದ್ರು ಇವಳಿಗೆ ಸೇರ್ಬೇಕು. ಆಯ್ತು, ಬೆಳಿಗ್ಗೆ ಭೇಟಿ ಆಗ್ತೀನೋ ಇಲ್ಲೋ ಗೊತ್ತಿಲ್ಲ, ಬೇಗ ಹೋಗ್ತೀನಿ. ಎಂದಾದ್ರೂ ಭೇಟಿ ಆಗೋಣ, ಸದ್ಯ ನೀವು ಈ ಗಂಡಂದ್ರದಿಂದ ಪಾರಾದ್ರೆ ಸಾಕು, ಬರ್ತೀನಿ. ತುಂಬಾ ಉಪಕಾರ ಆಯ್ತು. ಏನಿಲ್ಲ, ಕರ್ತವ್ಯ ಮಾಡ್ಬೇಕಲ್ಲ, ನಾನು ಬರ್ತೀನಿ. ಆಗ್ಲಿ ಆಗ್ಲಿ, ನಮಸ್ಕಾರ. ನಮಸ್ಕಾರ ಪದ್ಮಾ, ಅವ್ರ ಜವಾಬ್ದಾರಿ ಎಲ್ಲ ನಿಂದೆ, ಸ್ವಲ್ಪ ಜಾಗರೂಕತೆಯಿಂದ ನೋಡ್ಕೋ. ಆಗ್ಲಿ. ಚಿಲ್ಕ ಹಾಕಿದ್ರೆ ಅವನ ಅಷ್ಟೊತ್ತಿಗೆ ಎದ್ದು ಹೊರಟು ಹೋಗ್ತಾನೆ. ಅಂದ್ರೆ ಬೆಳಿಗ್ಗೆ ಎದ್ದ ಕೂಡ್ಲೇ ಅವನನ್ನ ದಫೇದಾರಿಗೆ ಒಪ್ಪಿಸ್ಬೇಕು. ಹಾಗ ಮಾಡ್ಬೇಡ ಅಪ್ಪಯ್ಯ, ಪಾಪ ಅವರು. ನೋಡು, ನೀ ಒಳಗ ಹೋಗಿ ಮಲ್ಕೋ, ಹೋಗು ಹೋಗು ಹೋಗು, ಒಳಗೆ ಹೇಳಿದ್ನಲ್ಲ ಹೋಗು ಅಪ್ಪಯ್ಯ. ಚಳವಳಿ ಮಾಡ್ತಾರಂತೆ, ಚಳವಳಿ. ಯಾರದು ಮೇಷ್ಟ್ರ? ಏನು ಮೇಷ್ಟ್ರ, ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಇಷ್ಟು ದೂರ? ಆಗ್ವಾ, ಇದಾರೋ ಹೋದ್ರು ನೋಡ್ಕೊಂಡು ಹೋಗೋಣ ಅಂತ. ಓಹೋ, ಅವ್ರಾ? ಎಲ್ಲಿಯೂ ಹೋಗಿಲ್ಲ. ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತಾರೆ, ನಾನು ವ್ಯವಸ್ಥೆ ಮಾಡಿದ್ದೀನಿ. ಪದ್ಮಾ, ಬಾಗಿಲು ಯಾರು ತೆಗೆದದ್ದು? ಪದ್ಮಾ, ಏನಪ್ಪಯ್ಯ ಬಾಗಿಲು ಯಾರು ತೆಗೆದದ್ದು? ಯಾಕೆ 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 ಹಿಂಗ್ ಮಾಡ್ದೆ? ನಿನಗೆ ಆಗ್ಬೇಕಾಗಿತ್ತಿದ್ದು ಮೇಷ್ಟ್ರು ಅಷ್ಟು ನಂಬಿ ಅವ್ರು ನಿಲ್ ಬಿಟ್ಟು ಹೋದಾಗ ಅದು ಏನಂದೆ? ನನ್ನ ಮಾತಿಗಿಂತ ಮೇಷ್ಟ್ರು ಮರ್ಯಾದೆ ಹೆಚ್ಚಾಯ್ತಾ ನಿನಗೆ? ಹಾಗಲ್ಲ, ನನಗೆ ಎದುರು ವಾದಿಸ್ತೀಯ ತಡಿ. ಮೇಷ್ಟ್ರೆ, ನೀವು ಬಂದ್ ಕೆಲಸ ಆಯ್ತಲ್ಲ, ಹೊರಡಿಲಿಂದ ಹೊರಡಿ. ಯಾರು ಎಷ್ಟೆಷ್ಟರಲ್ಲಿ ಇರಬೇಕು ಅಷ್ಟೆಷ್ಟರಲ್ಲಿ ಇರಬೇಕು, ಸರಿಗೆ ತೋರಿಸಿದ್ರು ಅಂತ ಹೆಗಲೇ ಇರಬಾರ್ದು. ¶¶
ಗೋಪುರದಲ್ಲಿ ನೆರವ ದೀಪಗಳಲ್ಲಿ ಬೆಳಕಾಗಿ ನಿನ್ನ ಹೆಸರು, ನಿನ್ನ ಹೆಸರು. ಕೆಂಗರುವಿನ ಕಣ್ಣಲ್ಲಿ ನಿನ್ನ ಹೆಸರು, ತಾಯ ಮೊಲೆಯಲ್ಲಿ ಕರು ತುಟಿಯಿಟ್ಟು ಚೆಲ್ಲಿಸಿದ ಹಾಲಲ್ಲಿ ನಿನ್ನ ಹೆಸರು, ನಿನ್ನ ಹೆಸರು. ಹಿಡ್ಕೊಳ್ತೀನಿ, ಅಷ್ಟೇನ್ ಭಾರ ಇಲ್ಲ, ಗಂಡಸ್ರು ಹಿಡ್ಕೋಬಾರ್ದು. ಬಿಸ್ತಿದೆ ಅಲ್ಲ, ದಿನ ಇದ್ದಿದ್ದೆ. ಹೌದು, ಇವತ್ತೇನ್ ಶಾಲೆಗೆ ಹೋಗ್ಲಿಲ್ವಾ? ಶಾಲೆಯಿಂದಲೇ ಬಂದದ್ದು, ಹಾಗೆ ಬೇಜಾರಾಗಿ ತಾಸು ನಮ್ಮ ಬರೀತಾ ಕೂತಿದ್ದೆ. ಹೌದು, ಅಷ್ಟೊಂದು ಕವನ ಬರೀತಿರಲ್ಲ, ಶಾಲೆಯಲ್ಲಿ ಯಾಕೆ ಒಂದೇ ಪದ್ಯ ಹೇಳ್ಕೊಡ್ತೀರಾ? ಯಾರು ಹೇಳಿದ್ದು? ನನ್ ಗೆಳತಿ. ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ.
ಮುಂದುವರೆದಿರೋ ಹಾಗಿದೆ. ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ ಶಾನ್ಭೋಗ್ರೆ. ನಾನು ನೀವೇನು ಹೇಳೋ ಅವಶ್ಯಕತೆ ಇಲ್ಲ, ನನಗೆಲ್ಲ ಅರ್ಥವಾಗುತ್ತೆ. ಶ್ಯಾಮರಾಯರೇ, ಶ್ಯಾಮರಾಯರೇ, ಎಲ್ಲಿ ಊಟ ಮಾಡ್ತಾ ಇದ್ದಾರೆ, ಬನ್ನಿ ಒಳಗೆ ಬನ್ನಿ. ಗೌರಮ್ನವ್ರೇ. ಏನು? ಸಿಹಿ ತಗೊಳ್ಳಿ. ಸಿಹಿನಾ? ಯಾಕೆ? ನಮ್ ಪದ್ಮನ್ ಮದುವೆ ನಿಶ್ಚಯ ಆಯ್ತು. ಹೌದೇ? ಏನಂದ್ರೆ ಏನಂದ್ರೆ ಕೇಳಿದ್ರ? ಏನೇ? ನಮ್ ಪದ್ಮಕ್ ಮದುವೆ ನಿಶ್ಚಯ ಆಯ್ತಂತೆ. ಹೌದೇ? ಹೌದು. ಗಂಡ್ಯಾರೋ? ಇನ್ಯಾರು ಶ್ಯಾಮರಾಯರೇ? ಹೋದ್ ಸರಿ ನಗರದಿಂದ ಬಂದಿದ್ರಲ್ಲ ಅಮಲ್ದಾರು ಅವ್ರೆ. ಓ, ಅದೇ ಅಮಲ್ದಾರ್ ಕೃಷ್ಣರಾಯರು, ಸೂರ್ನಳ್ಳಿ ಕಡೆಯವರು. ಏನೋ ಮನೆ ತಾಪತ್ರಯ ಅಂತ ಮದುವೆ ಮುಂದೂಡಿದ್ರಲ್ಲ, ಈಗ ಒಪ್ಕೊಂಡಿದ್ದಾರೆ. ಹೌದೇ? ಇದು ಪದ್ಮಂಗ್ ಗೊತ್ತಾ? ಇನ್ನೂ ಇಲ್ಲ, ಊರಿಂದ ನೇರವಾಗಿ ಮೊದಲು ನಿಮ್ಮನೆಗೆ ಬಂದೆ. ನೀವು ದಂಪತಿಗಳು ಮುಂದೆ ನಿಂತು ಕನ್ಯಾದಾನ ಮಾಡಿ ಮದುವೆ ನಡೆಸಿಕೊಡ್ಬೇಕು. ಅಗತ್ಯವಾಗಿ ಪದ್ಮ ನಿಮ್ಗೆ ಹಾಗೋ ನಮ್ಗೂ ಹಾಗೆ ಮಗಳೇ ಅಲ್ವೇ? ಗೊತ್ತಿಲ್ವೇ, ಅದಕ್ಕೆ ಬಂದೆ. ಸರಿ, ನಾ ಬರ್ತೇನೆ. ಉಂಟ ಎಲ್ಲಾದ್ರೂ ಬನ್ನಿ, ಕೂತ್ಕೊಳ್ಳಿ. ಬೇಡ, ಪದ್ಮ ಊಟಕ್ಕಾದಿರ್ತಾಳೆ. ಸರಿ, ಬರ್ತೇನೆ ಬರ್ತೇನೆ. ಗೌರಮ್ಮ, ನಿಜವೇನೆ? ಹೌದು ಕಣೆ, ಅಪ್ಪ ಏನೇ ಸಿಹಿ ತಂದ್ಕೊಟ್ಟಿದ್ದು, ನಿನ್ಗೂ ಬೇಕಾ? ಬೇಡಮ್ಮ. ಮೇಸ್ಟ್ ಎಲ್ಲಿ ಸಿಗ್ತಾರೆ? ಇನ್ನೆಲ್ಲಿ? ಶಾಲೆಲೆ. ಸ್ವಾಮಿ, ಇಷ್ಟೊಂದ್ ತರಾತುರಿ ನಿಮ್ಗೆ? ಬೆಳೆದ ಮಗಳನ್ನ ಎಷ್ಟು ದಿವಸ ಅಂತ ಮನೇಲೆ ಇಟ್ಕೊಳ್ಳೋ ಚೆನ್ನಯ್ಯ. ಅಂತೂ ಹೋದ ಕೆಲಸ ಹೂವಿನ ಸರ ಎತ್ಕೊಂಡಂಗಾಯ್ತು. ಎಷ್ಟಾದ್ರೂ ದೊಡ್ಡ ಮನುಷ್ಯರು ಅಂದ್ರೆ ದೊಡ್ಡ ಮನುಷ್ಯರೇ ಅಲ್ವಾ? ಪದ್ಮ, ನಾನಿನ್ ಬರ್ತೀನಿ. ಶಾನ್ ಬೋಗ್ರೆ, ಬಾ, ಹೋಗ್ತೀಯಂತ. ಎಲ್ಲಿ ಹೊರಟಿದ್ಯಮ್ಮ ಇಷ್ಟೊತ್ತಿನಲ್ಲಿ? ಕನಕನ ಮನೆಗೆ ಕಸೂತಿ ಬಟ್ಟೆ ತರೋಕೆ. ನಾಳೆ ನಾಳಿದ್ರಲ್ಲಿ ಮದುವೆ ಆಗ್ಬೇಕಾಗಿರೋ ಹುಡುಗಿ ತಗೋ. ಹೊರಗೆ ಹೋಗೋದಕ್ಕೆ ಹೊತ್ತು ಗೊತ್ತಿಲ್ವೇನಮ್ಮ? ತಗೋ ನಡಿ, ಹೋಗು ಒಳಗೆ. ಹೋಗು, ಮನೆ ಕೆಲಸ ಇರ್ಬೇಕಲ್ಲ. ಹೋಗು. ಚೆನ್ನಯ್ಯ, ಜೋಯಿಸ್ರೆ ಹೇಳಿದ್ದಾರೆ ಈ ಶ್ರಾವಣ ಶುಕ್ಲಾಷ್ಟಮಿ ಒಳ್ಳೆ ದಿನವಂತೆ, ಮುಗಿಸ್ಬಿಡಿ, ಎಲ್ಲ ಮನಸ್ಸಿನಲ್ಲಿ ಇದ್ದಂಗೆ ಆಗುತ್ತೆ ಅಂತ ಹೇಳಿದ್ದಾರೆ. ಹೌದು ಸ್ವಾಮಿ, ಎಲ್ಲ ನಿಮ್ಮ ಮನಸ್ಸಿನಲ್ಲಿದ್ದ ಹಾಗೆ ಆಗ್ತಾ ಇದೆ. ಅಂದ್ರೆ ಚೆನ್ನಯ್ಯ, ಮದುವೆಗೆ 10 ದಿವಸ ಮಾತ್ರ ಉಳಿದಿದೆ. ಸಿದ್ಧತೆಗಳೆಲ್ಲ ಆಗ್ಬಿಡುವೆ. ಅಮಲ್ದಾರೆ ಅಳಿ ಆಗೋದಾದ್ರೆ 10 ದಿನ ಯಾಕೆ ಸ್ವಾಮಿ, 10 ಗಂಟೆಲೆ ಆಗಿ ಹೋಗುತ್ತೆ. ಸರಿ ಸರಿ, ಈಗಂದ್ರೆ ಹೇಗೋ ನೀನೇ ಮುಂದೆ ನಿಂತು ಮಾಡಿಸ್ಬೇಕಪ್ಪ. ಮೊದಲೇ ನೀನು ಕೇಳಲಿಲ್ಲ, ಬೇಜಾರು ಮಾಡ್ಕೋಬೇಡ. ಯಾರನ್ನು ಕೇಳಬೇಕಾಗಿತ್ತೋ ಅವರನ್ನೇ ಕೇಳಲಿಲ್ಲ ಅಂದ್ಮೇಲೆ ನಾ ಯಾವೂರ್ ದಾಸಯ್ಯ ಬಿಡಿ ಸ್ವಾಮಿ. ಆಯ್ತು, ನಾ ಇನ್ನು ಬರ್ತೀನಿ. ಹಂಗೆ ಆ ತಿಮ್ಮಾಚಾರಿ ಚಪ್ರ ಕಟ್ಟಕ್ಕೆ ಹೇಳು ಹೋಯ್ತೀನಿ. Thank you.
ಪತ್ರ ನಮ್ಮ ಮೇಷ್ಟ್ರು ಕೊಟ್ಬಿಟ್ಟು ಬರ್ತೀಯಾ? ಹುಷಾರು ಜಾಣೆ. ಈ ಕೊಟ್ಟಿಯಲ್ಲ ಅದನ್ನು ಮೇಷ್ಟ್ರು ಕೊಟ್ಬಿಟ್ಟು ಬರ್ಲ? ಕೊಟ್ಟಿಲ್ಲ ನೋಡು, ಸರಿ ಸುಮ್ಮನೆ. ಅಯ್ಯೋ ಈ ತುಂಗ ಪತ್ರ ಕಣೆ, ನಂಗೊತ್ತು. ತುಂಗ ಏನು ಎಲ್ಲಿ ಹೊರಟೆ? ಮೀನಾಕ್ಷಿ ಮನೆಗೆ. ಯಾಕೆ? ಅವಳಿಗಾದ್ರೆ ಮದ್ವೆ ಮನೆ ಬಿಟ್ಟು ಹೋಗ್ಬೇಡ ಅಂದೆ. ನನ್ಗೇನ್ ಮದ್ವೆ, ನಾನು ಹೋಗ್ತೀನಿ. ಏ ಅದೇ ಲಗ್ನದಲ್ಲಿ ನಿನಗೂ ಮದ್ವೆ ಮಾಡಿಬಿಡ್ತೀನಿ. ಹಾ ಮೇಷ್ಟ್ರೆ ಎಲ್ಲಿ ಹುಡ್ಕೋದು ನಿಮ್ಮನ್ನ? ಯಾಕೆ ಏನಾಯ್ತು? ಅಕ್ಕ ನಿಮ್ ಕೊಡು ಅಂತ ಒಂದ್ ಕಾಗದ ಕೊಟ್ಟಿದ್ಲು. ಎಲ್ಲಿ? ತಾಳಿ ತಾಳಿ ಹುಡುಕ್ತೇನೆ. ಇಲ್ಲಿದೆ. ಇರಿ ಇರಿ ಇರಿ. ಯಾಕೆ? ಈ ಕೆನ್ನೆ ಕೊಡಿ. ಈ ಕೆನ್ನೆಗೆ ಯಾಕೆ? ಈ ಕೆನ್ನೆಗೆ ಅಕ್ಕ ಮುದ್ದು ಕೊಟ್ಟಿದ್ದು. ಏಯ್ ಕಳ್ಳಿ, ಕೂತ್ಕೋ. ನಾನು ಪತ್ರ ಕೊಡ್ತೀನಿ, ಅದು ನಿಮ್ಮ ಅಕ್ಕಂಗೆ ಕೊಡ್ಬೇಕು. ಹ್ಮ್ ನಿನ್ನ ಪ್ರೇಮದ ಪರಿಯ ನಾನರಿಗೆ ಕನಕಾಂಗಿ, ನಿನ್ನ ಪ್ರೇಮದ ಪರಿಯ ನಾನರಿಗೆ ಕನಕಾಂಗಿ, ನಿನ್ನೊಳಿದೆ ನನ್ನ ಮನಸ್ಸು. ಮುತ್ತಿನಲೆ ಕಾಣುವುದು ನಿನ್ನೊಲುಮೆ
ನಿನ್ನ ಪ್ರೇಮದ ಪರಿಯ ನಾನರಿಯೆ ಕನಕಾಂಗಿ ತಾರೆಯಾಗದೆ ಕಾಣುವಿ ಮಿಂಚು ನಾಳೆ ಅರ್ಥಾಂಗಿ ತಾರೆಯಾಗದೆ ಕಾಣುವಿ ಮಿಂಚು ನಾಳೆ ಅರ್ಥಾಂಗಿ ಯಾರೋ ಅಳ್ತಾ ಇರೋಂಗೈತಲ್ಲ ಯಾರು ಪದ್ಮವ್ವ 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 ಯಾಕೆ ನನ್ನ ತಾಯಿ ದೀಪಾನೂ ಹಚ್ಚದೆ ಹಿಂಗ ಅಳತಾ ಕುಂತಿದಿ ಮನೆ ಬೆಳಗ್ಬೇಕಾಗಿರೋ ಹೊತ್ನಾಗೆ ಹಿಂಗ್ ಕತ್ಲು ಮಾಡ್ಕೋಬಾರ್ದು ಹೋಗು ದೀಪ ಹಚ್ಚು ಹೋಗು ನನ್ನ ಪಾಲ್ಗೆ ಇನ್ನೆಲ್ಲ ಬೆಳಕು ಚೆನ್ನಯ್ಯ ಹಂಗಂದ್ರೆ ಹೆಂಗವ್ವ ಹೋಗು ಹೋಗು ನನ್ನ ತಾಯಿ ನಿನ್ ಕೈಯಾಗ ಹಚ್ಚಿ ದೀಪ ನಿನ್ಗೊಂದು ದಾರಿ ತೋರಿಸ್ತೈತೆ ಹೋಗು ಹೋಗವ್ವ ಹೋಗು ನನ್ನ ತಾಯಿ ಕಷ್ಟ ಸುಖ ಅನ್ನೋದು ನೆಳ್ಳು ಬೆಳಕಿದ್ದಂಗೆ ಒಂದನ್ನು ಬಿಟ್ಟು ಇನ್ನೊಂದು ಇರೋಕಿಲ್ಲವ್ವ ಅವ್ವಾ ಹಿಂಗೆ ದೀಪದಂಗೆ ಯಾವಾಗ್ಲೂ ನಿನ್ ಮುಖ ಲಕಲಕಾ ಅಂತ ಹೊಳಿತಿರ್ಬೇಕು ಚಿನ್ನಯ್ಯ ಮೇಷ್ಟ್ರನ್ನ ನಾನು ಹೇಗ್ ಮರೀಲಿ ಅಪ್ಪಯ್ಯ ನನಗ್ ಬಲವಂತ ಮಾಡಿ ಮದ್ವೆ ಮಾಡಿದ್ರೆ ನನಗ್ ಉಳಿದಿರೋದು ಒಂದೇ ಒಂದಾರಿ ಬುಡ್ತು ನನ್ನ ತಾಯಿ ಆ ಜಗ ಕಾಯೋನು ಈ ನನ್ನ ಮಗ ಕಾಯ್ದೆ ಓದನ ಯಾರ್ಯಾರ ಕೈಲಿ ಏನೇನು ಮಾಡಿಸ್ಬೇಕೋ ಮಾಡಿಸಿಯೇ ತೀರ್ತಾನೆ ನೀ ಏನು ಯೋಚನೆ ಮಾಡ್ಬೇಡ ಧೈರ್ಯವಾಗಿ ಹೋಗು ದೇವ್ರಿ ದೀಪ ಹಚ್ಚಿ ಅರ್ಕೆ ಒತ್ಕ ಎಲ್ಲ ಒಳ್ಳೇದಾಯ್ತದೆ ಹೋಗು ನಿಮ್ ಬಗ್ಗೆ ಅಮಲ್ದಾರ್ ಹತ್ರ ಹೇಳಿದ್ದೆ ಆಯ್ತು ನಮಸ್ಕಾರ ಏನಯ್ಯ ರೆಡಿಯಾ ಹೊರಗೆ ಅದು ನಮಸ್ಕಾರ ಬುದ್ಧಿ ನಮಸ್ಕಾರ ಪ್ಯಾಡಿಯಯ್ಯ ಏನಯ್ಯ ಒಳ್ಳೆ ದನ ನುಗ್ದಂಗ್ ನುಗ್ತಾ ಇದ್ದೀಯಲ್ಲ ನೀನೇನ್ ಪಟೇಲ್ನ ಇಲ್ಲ ಶಾನ್ ಭೋಗ್ನ ಅದನ್ನೆಲ್ಲ ಕೇಳಕ್ ನೀ ಯಾರ್ಲ ನಾನು ಏಟೋತಿಂದ ನೋಡ್ತಾವನಿ ಒಳ್ಳೆ ಜಬರ್ದಸ್ತ ಪೇಟ ಹಾಕೊಂಡ್ ಬಂದ್ರೆ ಕೈ ಮುಗಿದ್ ಒಳಗ್ ಬಿಡ್ತೀಯ ನಾ ಕುಂತೇವನಿ ಎಡೋದು ಒಂದ್ ಕುಂತಿರೋದು ನಾವೇನ್ ಮನುಷ್ಯಳ್ವಾ ಅವರೆಲ್ಲ ದೊಡ್ಡವರು ಸಾಹೇಬ್ರು ನೋಡಕ್ ಬರ್ತಾರೆ ನಾನೇನ್ ಮೇಜು ಕುರ್ಚಿ ನೋಡಕ್ಕೆ ಬಂದೀನಿ ನಾನು ಸಾಹೇಬ್ರ ನೋಡಕ್ಕೆ ಬಂದಿರೋದು ಪ್ಯಾಡಿಯಲೆ ನಮಸ್ಕಾರ ಪ್ಯಾಡಿಯ ಅದೇನ್ ಹೇಳ್ಬೇಕು ನನ್ ಮುಂದ್ ಹೋದ್ರು ನಾನ್ ಅವ್ರ ಮುಂದ್ ಹೋದ್ರಕಂತೀನಿ ಈ ಅವ್ರ ದೊಣ್ಣೆ ನಾಯಕ ನಿಂತ ಓದ್ರಕ್ಕೆ ನಾ ಸಾಹೇಬ್ರು ತಾವನೇ ಓದ್ರು ನೋಡು ಹಿಂಗೆಲ್ಲ ಮಾತಾಡ್ದಿ ಅಂತಂದ್ರೆ ಕತ್ತಿಡ್ದು ಆತಿಗ್ ತಗ್ಬಿಡ್ತೀನಿ ಏನ್ ಎದುರಿಸ್ತೀಯ ಡಬ್ಬು ನೋಡವಾ ಮಾಡೋಗಿದ ಅಂದ್ರೆ ಹಂಗೆ ಪುಂಡೆ ಎಲ್ಲ ನಿಗಿರ್ಕೊಂಡ್ಬಿಡ್ಬೇಕು ನೋಡು ಸುಮ್ಕಿರು ನೋಡಿ ಸ್ವಾಮಿ ಇವನ್ ಯಾವನೋ ಗೊತ್ತಿಲ್ಲ ಬೆಳಿಗ್ನಿಂದ ಬಂದು ನಿಮ್ಮನ್ ಕಾಣ್ಬೇಕು ಅಂತ ಒಂದೇ ಪಟ್ಟಿಟ್ಕೊಂಡು ಕುಂತ್ಕೊಂಡ್ಬಿಟ್ಟವನೆ ನಾನು ಹೇಳ್ತಾ ಇವನಿ ಸಾಹೇಬ್ ಯಾರಯ್ಯ ನೀನು ನವಿಲ್ಲೂ ನೋನು ಸ್ವಾಮಿ ಬೆಳೆಗಾರ ಚೆನ್ನಯ್ಯ ಅಂತ ನಿಮ್ ತವ ಹೊಸಿ ಮಾತಾಡ್ಬೇಕಿತ್ತು ದಣಿ ಏನದು ನಮ್ ಶಾನ್ ಭೋಗ್ರು ಮಗಳು ಪದ್ಮವನ್ ಜೊತೆ ತಮ್ ಲಗ್ನ ಗೊತ್ತಾಗೈತೆ ಅಂತ ತಿಳಿತು ಅದಕ್ಕೆ ಬಂದೆ ಬುದ್ಧಿ ಅದ ಏನಾದ್ರು ಹೇಳ್ ಕಳಿಸದ್ಲ ಬುದ್ಧಿ ಪದ್ಮವನ್ನ ಚಿಕ್ಕ ಮಗಿನಿಂದ ನೋಡ್ತಾ ಬಂದಿವನೆ ಅವ್ರ ಮನ್ಸು ಶಾನ್ ಭೋಗ್ರಿಗಿಂತ ನನ್ಗೆ ಶಾನೆ ಚಂದಾಗ್ ಬತ್ತು ನಮ್ಮೂರು ಮೇಷ್ಟ್ರು ಮ್ಯಾಗೆ ಅವ್ರಿಗೆ ಮನ್ಸಾಗೈತೆ ಬುದ್ಧಿ ಮೇಷ್ಟ್ರು ಮಂಜುನಾಥಪ್ಪನು ನಮ್ ಪದ್ಮವನ್ ಮ್ಯಾಗೆ ಆಸೆ ಇಟ್ಕೊಂಡವ್ರೆ ಬುದ್ಧಿ ಬಂಗಾರದಂತ ಜೋಡಿ ಈ ಜೋಡಿನ ಒಂದ್ ಮಾಡಿದ್ರೆ ಆ ಪುಣ್ಯ ನಿಮಗೆ ಸಿಗ್ತದೆ ಸ್ವಾಮಿ ಏನೋ ತಾಪತ್ರಯ ಹೇಳ್ತಾನೆ ಅಂತ ಸುಮ್ಮನೆ ಇದ್ರೆ ಇಲ್ಲ ಬುದ್ಧಿ ನನಗೆ ತಾಪತ್ರಯ ತಂದಿರ್ತಾ ಇದ್ಯಾ ತಪ್ಪು ತಿಳ್ಕೊಬಿಡಿ ಬುದ್ಧಿ ನಿನಗೆ ಏನೋ ನಡ್ಕಿದ್ಯಾ ಅಲ್ವಾ ಬ್ಯಾಡಿ ಬುದ್ಧಿ ರಂಗ ಬ್ಯಾಡಿ ಬುದ್ಧಿ ಮಾಸ್ವಾಮಿ ಬ್ಯಾಡಿ ಬುದ್ಧಿ ನಿಮಗೆ ಇಲ್ಲ ಬುದ್ಧಿ ಎರಡು ಜೋಡಿ ಒಂದು ಮಾಡಿದ ಪುಣ್ಯ ಸಿಗ್ತದೆ ಬುದ್ಧಿ ಅದ್ ಮಾಡ್ಬೇಡಿ ಬುದ್ಧಿ ಎಳೆ ಮನಸ್ಸನ್ನ ನೋಯಿಸ್ಬೇಡಿ ತಣಿ ಎಳೆ ಮನಸ್ಸನ್ನು ನೋಯಿಸ್ಬೇಡಿ ನೋಯಿಸ್ಬೇಡಿ
ಸ್ವಯಂ ಗೋತ್ರ ಪ್ರವರ ಗಣ್ಯತೆ ಶ್ರೀಮದ್ಯಜುಷ್ಯಾಚಾರೋಧಾಯನ ಸೂತ್ರಾನ್ವಿತ ವಾಶಿಷ್ಟಾಂಗೀರಸ ಕೌಂಡಿನ್ಯೇತಿ ತ್ರಯಾಋಷಯ ಪ್ರವರಾನ್ವಿತ ವಾಶಿಷ್ಟ ಗೋತ್ರೋದ್ಭವಾಯಾಂ ದೇವೇಂದ್ರ ಶರ್ಮಣ ಪಪೌತ್ರಾಯ ನಾರಾಯಣ ಶರ್ಮಣ ಪೌತ್ರಾಯ ಅಪ್ಪಣ್ಣಸ್ಯ ಶರ್ಮಣ ಪುತ್ರಾಯ ಮಂಜುನಾಥ ಶರ್ಮಣೇ ವರಾಯ ಇಮಾಂ ಕನ್ಯಾಂ ಭಾರ್ಯಾತ್ವಾಯ ವೃಣೀಮಹೇ ವೃಣೀಧ್ವಂ ನಾರಾಯಣೋ ನಾರದ ಗೀಯಮಾನೋ ನಾಗೇಂದ್ರಶಾಯಿ ನರಕಾಸುರಾಯಿ ವೇದಾಂತ ವೇದ್ಯೋ ವಿದುಜನ್ಮಹೇತೋ ವಧೂ ವರಾಭ್ಯಾಂ ವರದಾ ಭವಂತು ಮುಹೂರ್ತೇ ಸಾವಧಾನ ತುಲಗ್ನಾ ಸಾವಧಾನ ಮಾಂಗಲ್ಯಂ ತರಂತು ನಾನೇನ ಮಮ ಜೀವನ ಹೇತುನ ಕಂಠೇ ಬದ್ಧಾಮಿ ಸುಭಗೇ ಜೀವಂತು ಶರದಾಂ ಶತಂ ಧರ್ಮೇ ಚ ಏನ್ ಶಾನುಭೋಗ್ರೆ ಹೇಗಿದೆ ಜೋಡಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಎಲ್ಲ ಅಮಲ್ದಾರದೆ ಕೂತ್ಕೊಳ್ಳಿ ದೊಡ್ಡ ಮಾತು ಇಲ್ಲಿ ನಡೀತಾ ಇರೋ ಮದುವೆ ಒಂದು ನೆಪ ಮಾತ್ರ ಅದು ಮುಂಚಿತವಾಗಿ ಸ್ವರ್ಗದಲ್ಲೇ ನಿಶ್ಚಯವಾಗಿರುತ್ತೆ ನೋಡಿ ನೋಡಿ ಹೇಗಿದೆ ಜೋಡಿ ಒಬ್ರಿಗೊಬ್ರು ಹೇಳ ಮಾಡದಾಗಿದೆ ಇದಕ್ಕಿಂತ ಹೆಚ್ಚಿಗೆ ಇನ್ನೇನ್ ಬೇಕು ಹೇಳಿ ನಿಮ್ಗೆ ಅವರು ಸುಖವಾಗಿದ್ರೆ ಅಷ್ಟೇ ಸಾಕಲ್ವೇ ಹೌದು ಅಮಲ್ದಾರ ನನಗೆ ಬೇಕಾಗಿರೋದು ಅಷ್ಟೇ ನನ್ನ ಮಗಳ ಸುಖ ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು ಚಂದ ನಿನಗಾವುದೆಂದು ನಮ್ಮೂರು ಚಂದವೋ ಏನಿದು ಏನ್ರಿ ಅದು ಕನಸಿನಲ್ಲಿ ನನ್ನವಳ ಕೇಳಿದೆನು ಚಂದ ನಿನಗಾವುದೆಂದು ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಲೇಕೆ ಎನ್ನ ರಸ ಸುಮ್ಮನಿರಿ ಎಂದಳಾಕೆ ಕನಸಿನಲ್ಲಿ ನನ್ನವಳ ಕೇಳಿದೆನು ಚಂದ ನಿನಗಾವುದೆಂದು ನಮ್ಮೂರು
ತೊನ್ನೂರು ನಿಮ್ಮೂರು ನವಿಲೂರು ಚಂದ ನಿನಗಾವುದೆಂದು ಏನಾಯ್ತು ಬೆಳಕಾಗ ಹೋಯ್ತು ನಾನ್ ನಿನ್ ಬರ್ಲಾ ರಾತ್ರಿ ಎಲ್ಲ ಕನ್ಸ್ ಕಾಣೋದ್ರಲ್ಲೇ ಆಗೋಯ್ತಲ್ಲ ಪದ್ಮ ಯಾಕೆ ಆ
ಮೈ ತಣ್ಣಗೆ ಮನದಲ್ಲಿ ಬಿಸಿ ಹಾಗೆ ಎರಡನೆ ನಾಲಗೆ ಇದ್ದರು ತುಂಬನೆ ಎರಗುವೆ ನಿನಗೆ ಈಗಲೇ ಹೊರಗೆ ಪೋ 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 ನೀವು ನಾನೇ ರಾಘವ. ರಾಘವ ಚೆನ್ನಾಗಿದ್ದೀರಾ? ಓ ಸ್ವಾಮಿ, ಇದೇನು ಮದುವೆ ಆದ್ಮೇಲೆ ಇಷ್ಟು ಬೇಗ ಎಲ್ಲರನ್ನು ಮರ್ತೆ ಬಿಡೋದೆ? ದೇಶಕ್ಕೆ ದೇಶನೇ ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸ್ತಾ ಇದ್ರೆ ನೀವು ಮಾತ್ರ ಇಲ್ಲಿ ಹುಡುಗರ ಮುಂದೆ ನಾಗರ ಹಾವೆ ಹಾವಳು ಹೂವೆ ಅಂತ ಪುಂಗಿ ಹೋಗ್ತಾ ಇದ್ದೀರಲ್ವೇ? ಅದು ಒಂದು ರೀತಿ ಬ್ರಿಟಿಷರನ್ನ ಎರಡು ತಲೆ ನಾಗರ ಹಾವು ಅಂತ ಬರೆದ ಪದ್ಯ ರಾಘವ. ಇದು ಅದರ ಒಳ ಅರ್ಥ. ಒಂದರ್ಥದಲ್ಲಿ ಇದು ಕೂಡ ದೇಶ ಸೇವೆ ಅಲ್ವೇ? ನಿಜ. ಆದ್ರೂ ಮಂಜು, ನಮ್ಮ ಚಳವಳಿ ಮುಖಂಡರಾದ ಶಂಕರ್ ಪಾಟೀಲ್ರು ನಿಮ್ಮನ್ನು ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ. ನಾನು ಬಹಳ ದಿನಗಳಿಂದ ನಿಮಗೆ ಕಾಯ್ತಾ ಇದ್ದೆ, ಅಂತೂ ಇವತ್ತು ಸಿಕ್ಕಿದ್ದೀರಾ, ಬನ್ನಿ ಹೋಗೋಣ. ಈಗ ನನಗೆ ಪಾಠ ಇದೆಯಲ್ಲ, ಜಾಗ ಹೇಳಿದ್ರೆ ಆಮೇಲೆ ನಾನೇ ನೇರವಾಗಿ ಬಂದ್ಬಿಡ್ತೀನಿ. ಅದು ಅಲ್ಲದೆ ಮನೇಲಿ ಬೇರೆ ಹೇಳಿಲ್ಲ, ಪಾಪ ಪದ್ಮ ಕಾಯ್ತಿರ್ತಾಳೆ. ಇರಲಿ ಸ್ವಾಮಿ, ಬೇಗ ಬಂದುಬಿಡಬಹುದು. ಸಂಜೆ ಒಳಗೆ ನಿಮ್ಮನ್ನು ಕಳಿಸೋ ಜವಾಬ್ದಾರಿ ನಂದು. ಸರಿ, ಹುಡುಗರನ್ನ ಕಳಿಸ್ಬಿಟ್ಟು ಬಂದ್ಬಿಡ್ತೀನಿ. ಆಯ್ತು. ಮಹಾತ್ಮ ಗಾಂಧಿಯವರ ತತ್ವನ ಯಾರೂ ಮೀರಬಾರದು. ನಮ್ಮ ಉದ್ದೇಶ ಉದ್ರೇಕದಿಂದ ಕೆಲಸ ಮಾಡುವುದಲ್ಲ, ಜನರನ್ನ ಎಚ್ಚರಿಸೋದು, ಅವ್ರ ಮನಸ್ಸಿನಾಗ ಸ್ವಾತಂತ್ರ್ಯದ ಅನಿವಾರ್ಯತನ ಬಿತ್ತುವುದು. ಇದೆಲ್ಲ ನನ್ನ ಹೊಸ ಅನುಭವ, ಇದರಿಂದ ಒಳ್ಳೇದಾಗ್ಬೇಕಷ್ಟೇ. ದೇಶಕ್ಕೆ ದೇಶನೇ ಈ ಅನುಭವಕ್ಕೋಸ್ಕರ ಕಾಯ್ತಾ ಇದೆ ನೋಡಿ. ಹೌದು, ಅದಕ್ಕೆ ಕಾರ್ಯಕರ್ತರಾದ ನೀವು. ಜೈ ಮಾರುತಿ ಜೈ. ನಿಧಾನ ನಿಧಾನ. ನಮಸ್ಕಾರ. 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 ಬಾರಿ ಬಾರಿ ಬನ್ನಿ ಪಾಟೀಲ್ರೆ. ಇವರು ನಮಸ್ಕಾರ. ಗೊತ್ತು ಮಂಜುನಾಥ, ನವಲೂರನ್ನ ಮಾಸ್ತರು, ಕವಿಗಳು. ನನಗಿಂತ ಮೊದ್ಲೇ ನನ್ ಸುದ್ದಿ ಬಂದ್ಬಿಟ್ಟಿದೆ. ನಮ್ಮವರು ಒಂದ್ ಲಾಸ್ತಾರ ಗೊತ್ತಾಗ್ಬಿಡ್ರೆ. ಬರ್ರಿ ಬನ್ನಿ, ಬರ್ರಿ ಬರ್ರಿ ಕೂಡ್ರಿ. ಅಂದಾಗ ನಾ ಏನ್ ಹೇಳ್ತಿದ್ದೆ, ಮಹಾತ್ಮ ಗಾಂಧಿಯವರ ಕನಸು ನನಸಾಗಬೇಕಾದ್ರ ನಾವು ಹಳ್ಳಿ ಹಳ್ಳಿಗೂ ಹೋಗಿ ಬ್ರಿಟಿಷರ ದಬ್ಬಾಳಿಕೆಯನ್ನ, ನಮ್ಮ ಗುಲಾಮತನಾನ ಜನರ ಮನಸ್ಸಾಗ ನಾಟು ಹಂಗ ಹೇಳ್ಬೇಕು. ಅದಕ್ಕ ನಿಮ್ಮನ್ನೆಲ್ಲ ಕರ್ಸಿದ್ದು. ಏನಂತೀರ್ ಮೇಷ್ಟ್ರೆ? ನಾವು ನೀವು ಏಕಚಿತ್ರ ಕೆಲಸ ಮಾಡ್ತೀವಿ. ಗೋವಿಂದ ಗೋವಿಂದ. ನೀವು ಆ ಸಾಮಾನ ಎಲ್ಲ ಗಂಟು ಕಟ್ರಿ, ಮತ್ತೆ ನಮಗೋಸ್ಕರ ಕಾಯಬೇಡ್ರಿ, ಯಾವ್ದು ಬಿಡದಂಗ ತಗೊಂಡೋಗ್ರಿ. ನಾನು ಏನಪ್ಪ ಹೇಳ್ತಿದ್ದೆ ಅಂದ್ರ, ಈ ಬಿಡುಗಡೆ ಹೋರಾಟ ನಮ್ಮ ಚಳವಳಿಯ ಮೊದಲ ಘಟ್ಟ ಅಷ್ಟೇ. ಅದಕ್ಕೆ ಮುಂದ ಅದನ್ನೂ ಬಹಳಷ್ಟು ಮಾಡೋದದ. ಸ್ವತಂತ್ರ ಭಾರತದಾಗ ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರದಾಗ ಸಮನ್ವಯ ತರುವುದು, ಆರ್ಥಿಕ ಪ್ರಗತಿ ಸಾಧಿಸಿ ಅದರ ಫಲನ ಎಲ್ರಿಗೂ ಸಿಗೋ ಹಂಗ ಹಂಚುವುದು, ಇವು ನಮ್ಮ ಧ್ವನಿ. ಇವಕ್ಕ ಏನೇ ಅಡ್ಡಿ ಬಂದ್ರು ನಾವು ಎದೆಗೊಡ್ಲಿಕ್ಕ ಸಿದ್ಧರಾಗಬೇಕು. ನಮ್ಮ ಸಾಧನಾ ಮತ್ತು ಸಿದ್ಧಿ ಏನದ, ಅವು ನಮ್ಮ ದೇಶದ ಬಿಡುಗಡೆಗಾಗಿ. ನಾವು ಭಾರತೀಯರೆಲ್ಲ ಒಂದೇ ತಾಯಿ ಮಕ್ಕಳು. ನಮ್ಮ ನಮ್ಮಲ್ಲಿ ಕಲಹ ಭಿನ್ನಾಭಿಪ್ರಾಯ ಬೇಡ, ಯಾವುದೇ ಪ್ರಚೋದನೆಗೂ ಸಂಯಮ ಕಳ್ಕೋಬೇಡ. ನೀವು ಹೇಳ್ರಿ, ಬೇರೆಯವ್ರನ್ನು ಎಬ್ಬಿಸ್ರಿ, ಗುರಿ ಸಾಧಿಸೋ ತನಕ ಮುಂದಿಟ್ಟ ಹೆಜ್ಜೆ ಹಿಂದಕ್ಕೆ ತೆಗಿಬೇಡ್ರಿ. ತಾಳ್ಮೆ ಸಹನೆಯಿಂದ ಸತ್ಯಾಗ್ರಹ ನಡೆಸ, ಶಾಂತಿ ನಮ್ಮ ಬೀಜ ಮಂತ್ರ ಆಗಲಿ. ಬೋಲೋ ಭಾರತ್ ಮಾತಾ ಕೀ ಜೈ, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಬೋಲೋ ಭಾರತ್ ಮಾತಾ ಕೀ ಜೈ, ಬೋಲೋ ಭಾರತ್ ಮಾತಾ ಕೀ ಜೈ, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಬೋಲೋ ಭಾರತ್ ಮಾತಾ ಕೀ ಹೋಗಿ ಗಲಾಟೆ ಮಾಡಬೇಡಿ. ಬೋಲೋ ಭಾರತ್ ಮಾತಾ ಕೀ.
ಇನ್ನೊಂದ್ ಸಲ ಇಲ್ಲೇ ಇದ್ದಿದ್ರೇನ್ರಿ ಪಾಟೀಲ್? ಹಿಂಗ ನಾಪಕ ಆಗ್ತದಪ್ಪ, ಹಿಂಗ ಇರ್ಬೇಕು. ಸಾಮಾಜಿಕ ಶಾಂತಿಗೆ ಭಂಗ ತಂದು ಜನಗಳನ್ನು ಗುಂಪು ಕೂಡಿಸಿ ಪ್ರಚೋದಿಸಿ ಆಡಳಿತ ಸರ್ಕಾರಕ್ಕೆ ವಿರುದ್ಧವಾಗಿ ಜನಗಳನ್ನು ಎತ್ತಿಕಟ್ಟಿದ್ದು ಅಪರಾಧವೆಂದು ಪರಿಗಣಿಸಿ ಬಂಧಿಸಿ ಕಾರಾಗೃಹದಲ್ಲಿಟ್ಟ ಈ ಕೆಳಕಂಡವರನ್ನು ಮುಂದೆ ಇಂತಹ ಕಾರ್ಯಪ್ರವರ್ತಕರಾಗಬಾರದೆಂದು ಎಚ್ಚರಿಕೆ ನೀಡಿ ಬಿಡುಗಡೆ ಮಾಡಲಾಗಿದೆ. ಶಂಕರ್ ಪಾಟೀಲ್, ರಾಘವೇಂದ್ರ, ಮಂಜುನಾಥ, ಶ್ರೀನಿವಾಸ, ಪುರುಷೋತ್ತಮ, ಮಹಾಲಿಂಗ, ನರಸಿಂಹ ನಾಯಕ್, ಅಂತೂ ಒಂದು ಘಟ್ಟ ದಾಟಿದ್ರು. ಇನ್ನು ಮುಂದದ ಮಹಾಸಾಗರ. ನೀವು ಒಬ್ಬ ಮಾಂತ್ರಿಕ ಇದ್ದ ಹಾಗೆ ನಿಮ್ಮ ಮುಂದಾಳತ್ವದಲ್ಲಿ ಯಾವ ಸಾಗರನೂ ಲೆಕ್ಕಕ್ಕಿಲ್ಲ ಬಿಡಿ. ಅದರಲ್ಲಿ ನಾವು ಅನ್ಕೊಂಡಂಗ ಇನ್ನು ಮುಂದಿನ ಕಾರ್ಯಾಚರಣೆ ನಡೆಸಬೇಕು. ನಾನು ಸೀಹಳ್ಳಿ ಹೊರಟೇನಿ, ನೀವು ನಿಮ್ ನಿಮ್ ಸ್ಥಳಕ್ಕೆ ಹೋಗಿ ಮತ್ತೆ ನನ್ನ ಬಂದು ಭೇಟಿ ಮಾಡಿ. ಏನ್ ಬಾ ಮಂಜುನಾಥ, ನೀನು ಮಾಡೋದಕ್ಕೆ ಬಹಳ ಕೆಲಸ. ಅಯ್ಯೋ, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ. ಯಾಕ ಅವ್ರಿಗಿನ್ನ ಮದುವೆ ಆಗಿ 3-4 ತಿಂಗಳು ಕೂಡ ಆಗಿಲ್ಲ, ಹೊಸ ದಾಂಪತ್ಯ. ಹಣ್ಣ ಆಗ್ಲಿ, ಅವ ಅವ್ರ ಊರಾಗ ಕೆಲಸ ಮಾಡ್ಲಿ. ಒಟ್ನಾಗ ಮಹಾತ್ಮ ಗಾಂಧೀಜಿ ಅವ್ರು ಹೇಳ್ದಂಗ ಹಳ್ಳಿ ಹಳ್ಳಿ ಆಗು ಜನಜಾಗೃತಿ ಆಗಬೇಕು. ನಾನಿನ್ ಬರ್ತೀನಪ್ಪ, ಒಳ್ಳೆ ಮತ್ತ ಕೂಡ್ಲೇ ಭೇಟಿ ಮಾಡೋಣ. ನಡಪ ಸರಿ ಮಂಜು, ನಾವು ಅನ್ಕೊಳ್ಳೋದೆ ಒಂದು, ಆಗೋದೆ ಒಂದು. ಸಂಜೆ ಒಳಗೆ ಮನೆ ತಲುಪಿಸ್ತೀನಿ ಅಂದೆ, 3 ದಿನ ಆಗೋಯ್ತು. 3 ದಿನ ತಾನೆ? ಪರವಾಗಿಲ್ಲ ಬಿಡು, ಅಷ್ಟರಲ್ಲಿ ಏನೂ ಪ್ರಳಯ ಆಗಿರಲ್ಲ. ಯಾಕೆ? ಒಂದು ಕಲ್ಪನೆ, ಕಲ್ಪನೆ ನಗು ತರಿಸ್ತು. ಚಂದಿರ ಬಂದಿತ್ತು, ರಾಯರು ಬಂದರು ಮಾವನ
ಅಮ್ಮ ತುಂಬಾ ಚೆನ್ನಾಗಿದೆ ನಿಮ್ ಕತೆ ಅಮ್ಮ. ಆಮೇಲೆ ಏನಾಯ್ತು ಗೊತ್ತಾ? ಏನಾಯ್ತು ಪದ್ಮ? ಹೂ ಮುಡಿತಾ ಬಂದ್ಲ ಬಂದ್ಲು. ಅವಳ ಗಂಡ ಹೇಳ್ತಾನೆ, ಹತ್ರ ಬರ್ತಾನೆ, ಅವಳ ಕೆನ್ನೆ ಮುಟ್ತಾನೆ. ಆಮೇಲೆ ನಿಮ್ಗೇನ್ ಹೊತ್ತು ಗೊತ್ತು ಏನು ಇಲ್ವಾ? ಕವಿಗಳಿಗೆ ಹೊತ್ತು ಗಿತ್ತು ಎಲ್ಲಿರುತ್ತೆ? ಕವಿಗಳೇ ನಿಮಗೆ ಹೊತ್ತು ಗೊತ್ತು ಇಲ್ಲದೆ ಇರಬಹುದು, ಆದ್ರೆ ನಮಗೆ ಗೊತ್ತಾಯ್ತಾ? ಓಹೋ ರಾಯರು ಯಾವಾಗ ಬಂದ್ರಿ? ಮೂರು ದಿವಸದ ಮೇಲಾದ್ರೂ ಮನೆದಾರಿಗೆ ಗೊತ್ತಾಯ್ತಲ್ಲ. ರಾಘವ ಬಂದಿದ್ರು, ಸಂಜೆ ಒಳಗೆ ಹೋಗ್ ಬರೋಣ ಅಂತ. ಅವ್ರು ಬನ್ನಿ ಅಂತಂದ್ರು, ನೀವು ಹೋದ್ರಿ. ಇಲ್ಲಿ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇರ್ತಾರೆ ಅನ್ನೋದು ನೆನಪಿಗೆ ಬರಲಿಲ್ಲ. ನಿಮ್ಗೂ ಒಬ್ಳು ಹೆಂಡ್ತಿದ್ದಾಳೆ, ಸಂಸಾರ ಇದೆ ಅನ್ನೋದು ಆರು ತಿಂಗಳಲ್ಲೇ ಮರ್ತು ಹೋಗಿಬಿಡ್ತು. ಆ ಚಳವಳಿ ಪಳವಳಿನೆಲ್ಲ ಮನೆ ಮಠ ಇಲ್ದಿದ್ದವ್ರಿಗೆ ಬಿಟ್ಕೊಟ್ಬಿಡಿ, ನಮ್ಮಂಥವ್ರಿಗೆ ಹೇಳಿದ್ದಲ್ಲ ಅದು. ತಪ್ಪು ತಿಳ್ಕೊಂಡಿದ್ದೀರ ಮಾವಯ್ಯ, ಜೈಲಲ್ಲಿ ಸೇರಿದ ಅಷ್ಟೊಂದು ಜನ ಮನೆ ಮಠ ಇದ್ದವ್ರೆ, ಅವ್ರ ದೇಶಕ್ಕಾಗಿ ಎಲ್ಲಾನು ಬಿಟ್ರು. ತಮ್ ತಮ್ಮ ಮನೇನೆ ಸರಿಯಾಗಿ ನೋಡ್ಕೊಳ್ದಿದ್ದವರು ಇನ್ ದೇಶ ಏನ್ ನೋಡ್ಕೋತಾರೆ? ಸ್ವಾತಂತ್ರ್ಯ ಸ್ವಾತಂತ್ರ್ಯ. ಪದ್ಮ, ಅಲ್ಲಿ ತೋಟದಲ್ಲಿ ಅಡಕೆ ಮನೆ ಇಳಿಸ್ತಾ ಇದ್ದಾರೆ, ನಾನು ಹೋಗ್ಬೇಕು. ಊಟಕ್ಕೆ ನನ್ನ ಕಾಯ್ಬೇಡ. ಅಪ್ಪಯ್ಯ ಪ್ರೀತಿಗಾಗಿಲ್ಲ ಅಂತಾರೆ, ಅದನ್ನೆಲ್ಲ ಮನ್ಸ್ಕಾಚ್ಕೋಬೇಡಿ, ಬನ್ನಿ. ಬನ್ನಿ. ತಾಯಿಗೆ ಕಾಣಿಕೆ ರಕ್ತ, ದಾರೆ ಎರೆವವನೇ ಮುಕ್ತ. ಭವ್ಯ ಭಾರತದ ಭವಿಷ್ಯತ್ತು ನಮ್ಮೆಲ್ಲರ ತ್ಯಾಗ ಬಲಿದಾನಗಳಿಂದ ರೂಪುಗೊಳ್ಳಬೇಕಾಗದೆ. ನಮ್ಮ ಪ್ರತಿಯೊಂದು ಕಾರ್ಯನೂ ದೇವರ ಪೂಜಾ ಆಗಬೇಕು, ಮಾತು ಮಂತ್ರ ಆಗಬೇಕು, ಸಮರ ಕಾಳಿಗೆ ಕೊಟ್ಟ ಕರೆ ಆಗಬೇಕು. ಕ್ರಾಂತಿಕಾಳಿಯ ಕರೆಗೆ ಓ ಎನ್ನಿ ಬಂಧುಗಳೇ. ಕ್ರಾಂತಿಕಾಳಿಯ ಕರೆಗೆ ಓ ಎನ್ನಿ ಬಂಧುಗಳೇ, ಹೊರ ಬನ್ನಿ ಕತ್ತಲೆಯ ಬಸಿರ ಸೀಳಿ, ದೀನತೆಯನ್ನು ಹೂಳಿ ಕಣ್ಣಲ್ಲಿ ಕೆಂಗಿಡಿ ತಾಳಿ, ತಾಯಿ ಭಾರತಿಗೆ ಜಯಕಾರ ಹೇಳಿ. ಕ್ರಾಂತಿಕಾಳಿಯ ಕರೆಗೆ ಓ ಎನ್ನಿ ಬಂಧುಗಳೇ, ಹೊರ ಬನ್ನಿ ಕತ್ತಲೆಯ ಬಸಿರ ಸೀಳಿ, ಜಡತೆಯನ್ನು ಮೆಟ್ಟಿ ಬಂಧನದ ಶೃಂಖಲೆ ಕುಟ್ಟಿ, ಹೊಸ ಹುಟ್ಟಿಗಾಗಿ ಪಣ ತೊಟ್ಟು ಬನ್ನಿ, ಹೊಸ ಹುಟ್ಟಿಗಾಗಿ ಪಣ ತೊಟ್ಟು ಬನ್ನಿ. ಇದೋ ದೇಹ, ಇದೋ ಹೃದಯ, ಇದು ಕೊಟ್ಟ ಮಾತಿನುತ ಸ್ವಾರ್ಥವನ್ನು ಬಿಟ್ಟು ಮನವಿಟ್ಟು ಬನ್ನಿ, ಸ್ವಾರ್ಥವನ್ನು ಬಿಟ್ಟು ಮನವಿಟ್ಟು ಬನ್ನಿ. Thank you.
ಅಮಲ್ದಾರರು ಜಮಾಬಂದಿಗೆ ಬರ್ತಾರೆ, ಬಾಕಿ ಇರ್ಸಾಲ್ ಕೊಡೋರನ್ನ ಬೇಗ ಕರ್ಕೊಂಡು ಬಾರೋ ಅಂತ ಮಾದನ್ ಕಳಿಸಿದ್ರೆ ಎಲ್ಲೋ ಪಟ್ಟಂಗ ಹೊಡಿತ ನಿಂತಿರ್ಬೇಕು. ನೋಡಿ ಬಾರೋ ರಂಗ, ರಂಗ ಬರ್ತಾರ ಬುಡಿ ಸ್ವಾಮಿ, ದುಡ್ಡು ಕಾಸು ಒಂದ್ಸ್ ಕಂಬರ್ಬೇಕಲ್ಲ. ನೀ ಏನೇ ಯೋಚನೆಯ, ಕಾಲ ಕೆಟ್ಟ ಹೋಯ್ತು, ಭಯಭಕ್ತಿನೇ ಇಲ್ದಂಗ ಆಗೋಯ್ತು. ಏನ್ ಬಂದಿದ್ದೀ ಜನಕ್ಕೆ ಇವತ್ತು ಅಂತ? ಕಂದಾಯ ಕಟ್ತಿದ್ರೆ ಬಿಡ್ತಾರೆ ಸ್ವಾಮಿ ನಮ್ಮನ್ನ. ಮನೇನ ಜಪ್ತಿ ಮಾಡಿಸ್ತಾರೆ, ಎಮ್ಮೆ ಎತ್ತುಗಳನ್ನ ಹರಾಜ್ ಹಾಕಿಸ್ತಾರೆ. ಹರಾಜ್ ಹಾಕಿದ್ರೆ ಕೂಗಿ ಕೊಳ್ಳೋರ್ಬೇಕಲ್ಲ. ಇನ್ನ ಎತ್ತು ಎಮ್ಮೆ ಎಷ್ಟೊಂದು ಜಪ್ತಿ ಮಾಡ್ತಾರೆ, ಇಟ್ಕೊಂಡು ಹೋಗಿ ಏನ್ ಮಾಡ್ತಾರೆ? ನೀವೆಲ್ಲ ಒಂದಾಗಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ, ಧೈರ್ಯವಾಗಿರಿ. ಆದ್ರೂ ಶಾನ್ ಭಾಗರನ್ನ ಎದುರಾಕೊಳ್ಳೋದು ಅಂದ್ರೆ ನೋಡಿ, ಇದು ಯಾರು ಯಾರನ್ನು ಎದುರಾಕೊಳ್ಳೋದಲ್ಲ, ಇಡೀ ದೇಶದಲ್ಲೇ ಹೀಗಾಗ್ತಿರ್ಬೇಕಾದ್ರೆ ಒಬ್ಬರಿಗೋಸ್ಕರ ನಿಲ್ಲಲ್ಲ ಅದು. ನಡೀರಿ, ಈ ವಿಷಯನ ಅವ್ರಿಗೆ ತಿಳಿಸಿ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೋತಾರೆ. ನಡೀರಿ. ಇವರು ಹೇಳೋದು ಏನೋ ವಿಷಯ ಕರೆ ಕಳಿಸಿ ಕಾಯ್ತಾ ಕೂತಿರ್ಬೇಕೇನ್ರಯ್ಯ? ಅಮಲ್ದಾರ್ ಜಮಾ ಬಂದಿಗ್ ಬರ್ತಾರೆ, ಎಲ್ಲಾ ಕಂದಾಯ ತಂದು ಕೊಡ್ಬೇಕು ಅಂತ ಹೇಳಿರ್ಲಿಲ್ಲ? ಹೇಳ್ತೀರಿ ಸ್ವಾಮಿ, ಆದ್ರೆ ಕೊಡ್ಬೇಕಾದ್ರೆ ನಮ್ ತವ ಇರ್ಬೇಕಲ್ಲ. ಚೆನ್ನಯ್ಯ, ಪ್ರತಿ ವರ್ಷದ ಮಾತು, ಆದ್ರೆ ಈ ಸಲ ಮಾತ್ರ ಅವ್ರ ದನಿನೇ ಬದಲಾಗಿದೆ ನೋಡು. ನೀವು ಹಂಗಂದ್ರೆ ಸರ್ಕಾರದವ್ರು ಬಿಡ್ಬೇಕಲ್ಲ, ಮನೆ ಜಪ್ತಿ ಮಾಡಿಸ್ತಾರೆ, ಜಮೀನ್ ಹರಾಜ್ ಹಾಕಿಸ್ತಾರೆ. ಅವ್ರ ಏನ್ ಬೇಕಾದ್ರ ಮಾಡ್ಲಿ, ಕಂದಾಯ ಕೊಡಕ್ ಆಗಕ್ಕಿಲ್ಲ. ಯಾವನು ಯಾವನು ಹಂಗಂದವನು? ಏ ರಂಗ, ಕಟ್ಟು ನನ್ನ ಮಗನ ಕಂಬಕ್ಕೆ. ತಮ್ದು ಈ ಚಿತಾವಣೆ ಚಾನ್ಬೋಗ್ರೆ ಏನ್ ಹೇಳದಿದ್ರು ನಮ್ಗೆ ಹೇಳಿ. ಹೌದು, ನಾನ್ ಏನ್ ಹೇಳ್ಬೇಕು, ಯಾರಿಗ್ ಹೇಳ್ಬೇಕು, ನೀವ್ ಹೇಳೋ ಹಾಗಾಯ್ತಾ? ಇಲ್ಲಿ ಕೇಳಿ, ಮರ್ಯಾದೆಯ ಕಂದಾಯ ಕೊಡ್ತಿರೋ ಇಲ್ವೋ? ಇಲ್ಲ, ಇಲ್ಲ, ಕೊಡಕ್ಕಿಲ್ಲ. ಮಾವ ದುಡುಕ್ಬೇಡಿ, ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಇಡೀ ದೇಶದಲ್ಲಿ ಆಗ್ತಾ ಇರೋದೇ ಇಲ್ಲೂ ಆಗ್ತಾ ಇದೆ. ಏನ್ ಆಗ್ತಾ ಇದೆ ಮಾವ ಅಂತೆ? ಮಾವ ನಾನಿನ ಮಾವನು ಅಲ್ಲ, ನೀ ನನ್ನ ಅಳಿನೂ ಅಲ್ಲ. ಇವರಿಂದ ಉಗಿಸ್ಕೊಂಡಿದ್ದೆ ಸಾಕು, ಈಗ ನಿನ್ನೇನು ಕೇಳಬೇಕಾಗಿಲ್ಲ. ಇದಕ್ಕೇನ್ ಮಾಡ್ಬೇಕು ನನಗ್ ಗೊತ್ತು. ಭಾರತ್ ಮಾತಾಕಿ, ಭಾರತ್ ಮಾತಾಕಿ, ಭಾರತ್ ಮಾತಾಕಿ, ಹಿಂಗ್ ಕೆಲೋ ಜಿಂದಾಬಾದ್. ಹಾಲ್ ತಂದ ಹಾವಿಗೆ ಎರ್ದಂಗಾಯ್ತು, ಇವನ್ ಮನೇಲಿ ಇಟ್ಕೊಂಡು ಮಗಳನ್ನ ಕೊಟ್ಟಿತ್ತು. ನನಗೆ ನನಗೆ ಬುದ್ಧಿ ಯಾವಾಗ ಬರ್ತಾನೆ? ಊರ್ ಜನ ಕದ್ ದೊಡ್ಡ ಬೋರೆಗೌಡ ಆಗ್ಬೇಕು, ಮನೇಲಿ ಇದ್ದವ್ರು ಏನಾದ್ರು ಸರಿ. ಅಪ್ಪಯ್ಯ ಯಾಕೆ ಹೀಗೆಲ್ಲ ಆಡ್ತಿದ್ದೀರಾ, ಇವತ್ತು ಏನಾಗಿದೆ ನಿಮ್ಗೆ? ದೆವ್ವ ದೆವ್ವ ಹಿಡಿದಿದೆ, ಹಠ ಮಾಡಿ ಅವನನ್ನ ಮದುವೆ ಮಾಡ್ಕೊಂಡೆ, ಈಗ ಪಾಪ ತೊಳ್ಕೊತಾ ಇದ್ದೀನಿ. ಅವ್ರು ಏನ್ ಮಾಡಿದ್ರು ಅಂತ ಹೀಗ್ ಮಾಡ್ತಾ ಇದ್ದೀರಾ, ಈಗ ಏನಾಯ್ತು? ಹಳ್ಳಿಯಲ್ಲಿ ನಮ್ಮ ಮಾನ ಮೂರ್ ಕಾಸಿಗೆ ಹರಾಜಾಗ್ಬಿಟ್ಟು. ತಾತ ಮುತ್ತಾತರ ಕಾಲದಿಂದ ಈ ಊರ ಆಳ್ತಾ ಬಂದ ನಾವು ಮನೆ ಹಳೆಯಲಿಂದ ತಲೆ ತಗ್ಗಿಸ್ಬೇಕಾಯ್ತು. ಕೋಪ ಮಾಡ್ಕೋಬೇಡಿ ಅಪ್ಪಯ್ಯ, ಅವ್ರಿಗೆ ನಾನ್ ಬುದ್ಧಿ ಹೇಳ್ತೀನಿ. ನೀನು ನೀನ್ ಬುದ್ಧಿ ಹೇಳ್ತೀಯ, ಆದ್ರೆ ಅದನ್ನ ಕೇಳುವಷ್ಟು ಮೂರ್ಖನ ಅವನು ಹೇಳ್ತಾಳಂತೆ. ಈ ಹೊತ್ತು ಎರಡರೊಳಗೆ ಒಂದಿತ್ಯರ್ಥ ಆಗ್ಲೇಬೇಕು. ಹೇಳದಂಗ್ ಕೇಳ್ಕೊಂಡು ಇರೋ ಹಾಗಿದ್ರೆ ಇರ್ಲಿ, ಇಲ್ಲಂದ್ರೆ ಎಲ್ಲರೂ ಹಾಳಾಗೋಗ್ಲಿ. ನೆಲೋ, ಈ ಮೆಟ್ಲು ಹತ್ತೋಕ್ ಮುಂಚೆ ನಿನ್ ಭವಿಷ್ಯ ನಿರ್ಧರಿಸಿಕೊಂಡು ಹೆಜ್ಜೆ ಇಡು. ಮಾವಯ್ಯ ಮಾವಯ್ಯ ಅಂತೆ ಮಾವಯ್ಯ, ಊರ್ ಜನರ ಮುಂದೆ ಸತ್ತು ಹೋದಾಯ್ತು ಅಪ್ಪಯ್ಯ. ಹಾಗನ್ಬಿಡಿ ಮಾವಯ್ಯ, ದೇಶಕ್ ದೇಶಾನೆ ಹತ್ತು ಉರಿತಾ ಇರ್ಬೇಕಾದ್ರೆ ನಾನ್ ಹ್ಯಾಕ್ ಸುಮ್ಮನೆ ಇರ್ಲಿ? ಅದೆಲ್ಲ ಕತೆ ಬೇಡ, ನಿನ್ ನಿರ್ಧಾರ ಹೇಳು, ಮನೇನ ದೇಶಾನ? ನನ್ ನಿರ್ಧಾರ ಏನು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೇಕಲ್ಲ.
ನಿನ್ನಿಷ್ಟ, ಇನ್ನು ಈ ದಿಕ್ಕಿಗೆ ತಲೆ ಹಾಕ್ ಕೂಡ ಮಲಗ್ಬೇಡ. ಪದ್ಮ, ಸ್ವದೇಶಿ ವಸ್ತ್ರಗಳನ್ನ ತೊಡುವು, ವಿದೇಶಿ ವಸ್ತ್ರಗಳನ್ನು ತೊಡುವುದಿಲ್ಲ. ಸ್ವಾತಂತ್ರ್ಯವೇ ನಮ್ಮ ಗುರಿ. ಒಂದೇ ಒಂದೇ ಮಹಾತ್ಮ ಗಾಂಧೀಜಿ. ಇಲ್ಲಿ ಕೇಳಿ, ನಾವು ಚಳುವಳಿ ಒಂದು ಘಟ್ಟ ತಲುಪಿವಿ. ಮಹಾತ್ಮ ಗಾಂಧಿಯವರು ನಮ್ಗೆ ಕರೆ ಕೊಟ್ಟ, ಸಂಪೂರ್ಣ ಸ್ವಾತಂತ್ರ್ಯವೇ ನಮ್ಮ ಗುರಿ. ಅದಕ್ಕಾಗಿ ನಮ್ಮ ಕಾರ್ಯಗಳನ್ನ ಬ್ಯಾರ ಬೇರೆ ರೀತಿಯಾಗ ನಾವು ನಡೆಸ್ಕೊಂಡು ಹೋಗ್ಬೇಕು. ಇತ್ತ ಈ ಧ್ವಜ ನಮ್ಮ ಸ್ವಾತಂತ್ರ್ಯದ ಸಂಕೇತ, ನಮ್ಮ ಅಶೋತ್ತರಗಳ ಸಂಕೇತ. ಶ್ರೀನಿವಾಸ, ಪುರುಷೋತ್ತಮ, ರಾಘವ, ಮಂಜು, ಇಲ್ಲಿ ಬರ್ರಿ. ನಾಳೆ ಬ್ರಿಟಿಷ್ ರಾಜನ ಹುಟ್ಟು ಹಬ್ಬದ ದಿನ ಎಲ್ಲಾ ಸರ್ಕಾರಿ ಕಚೇರಿಗಳ ಮೇಲೆ ಅವರ ಧ್ವಜ ಹಾರಾಡ್ತವ. ಅದಕ್ಕೆ ಬದಲು ಈ ನಮ್ಮ ಧ್ವಜ ಅಲ್ಲಿ ಹಾರಾಡ್ಬೇಕು. ಈ ಜವಾಬ್ದಾರಿ ನಿಮ್ಮದ. ನೀವು ಮೂರು ಜನ ಇವನು ಕೂಡ ಹೊರಡ್ರಿ. ಉಳಿದವರು ನಾಳೆ ಸೀತೂರ್ನಾಗ ನಡೆಯೋ ಪ್ರಭಾತ್ ಫೇರಿಗೆ ಸಿದ್ಧತೆ ನಡೆಸ್ರಿ. ಯಾವ ಮುನ್ಸೂಚನೂ ಇಲ್ಲದ ಈ ಕಾರ್ಯ ಹಠಾತ್ ನಡೆದು ಹೋಗ್ಬಿಡು. ನೀವನ್ನು ಹೊರಡ್ರಿ. ಬಚ್ಚೆ
ಘೋಷಣೆ ಕೂತ್ತೀರೇನಾ? ಎಷ್ಟು ಕೊಬ್ಬು ನಿಮ್ಗೆ? ಧರ್ಮ ಸಲಿತೀನಿ ನಮ್ ಕಚೇರಿ ಮೇಲೆ ತೋಟ ಅರ್ಚನೋ ಭದ್ರಾಕಿ ಎಷ್ಟು ಧರ್ಮ ಸಲಿತೆ ಭಾರತ್ ಮಾತಾಕಿ ಜೈ, ಭಾರತ್ ಮಾತಾಕಿ ಜೈ, ಭಾರತ್ ಮಾತಾಕಿ ಜೈ. ಸ್ವಾತಂತ್ರ್ಯ ಬೇಕೇನು? ಯು ವಾಂಟ್ ಫ್ರೀಡಮ್? ಟೇಕ್ ಹಿಮ್ ಟು ದ ಬ್ಯಾಂಗ್ಳೂರ್ ಜೈಲ್. ಆಗ್ಲಿ ಸ್ವಾಮಿ, ನಡಿ ಸೋಳೆ ಮಗನೇ. ಮಾತರಂ ನಡಿ. ಮೊನ್ನೆ ತಪ್ಪಲರ್ನ ಪೊಲೀಸರು ಹಿಡ್ಕೊಂಡು ಹೋದ್ರು. ಏನು? ಜಿಲ್ಲಾ ಕಚೇರಿ ಮೇಲೆ ಬಾವುಟ ಹಾರಿಸ್ತಿದ್ದಾಗ. ಅಯ್ಯಯ್ಯೋ, ಗಾಳಿಯು ನಿನ್ನದೇ.
ಅಪ್ಪಯ್ಯ. ಮಲ್ಕು ಪದ್ಮ ಮಲ್ಕು. ಅಲ್ರಿ, 10 ಜನ ಪೊಲೀಸರ ಮದ್ಯದಿಂದ ತಪ್ಪಿಸ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ತಾ ಇದ್ದೀರಲ್ಲ, ನಾಚಿಕೆ ಆಗೋದಿಲ್ಲ ನಿಮ್ಗೆ? ಅಲ್ಲ ಸ್ವಾಮಿ, ಅವರು ರಸ್ತೆ ಮಧ್ಯದಲ್ಲಿ ಕಲ್ಲಿಟ್ಟು ರಸ್ತೆ ಮಧ್ಯದಲ್ಲೇ ಕಲ್ಲಿಟ್ಟಾಗ್ಲೇ ಇದು ಯಾರ್ದೋ ಕಿತಾಪತಿಯನ್ನ ಎಚ್ಚರಿಕೆ ನಿಮ್ಗಿರ್ಬೇಕಾಗಿತ್ತು. ಬೇಡಿ ತೊಡಸಿ ಕೈಲಿ ಹಿಡ್ಕೊಂಡಿದ್ರೆ ಅವನೇಳ್ರಿ ಹಾಳಾಗ ಹೋಗ್ತಿದ್ದ. ಸತ್ಯಾಗ್ರಹಿ ತಾನೆ, ಕ್ರಿಮಿನಲ್ ಅಲ್ವಲ್ಲ, ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತಾನೆ ಅಂತ ಮಾಡೋದನ್ನ ಸರಿಯಾಗಿ ಮಾಡದೆ ಎಲ್ಲ ನೀವೇ ಅನ್ಕೋತೀರಾ. ಹೋಗ್ಲಿ, ಅವನು ಯಾರು ಅಂತಾರಾದ್ರೂ ಗೊತ್ತಾಯ್ತಾ? ಗೊತ್ತಾಯ್ತು ಸ್ವಾಮಿ, ನವಿಲೂರ್ ಶಾನ್ ಬೋಗರಾಳಿಯ ಮಂಜುನಾಥ. ನವಿಲೂರ್ ಶಾನ್ ಬೋಗರಾಳಿಯ ಮಂಜುನಾಥ? ಹೌದು ಸ್ವಾಮಿ. ಅಂತ ಹುಡುಗ ಅಲ್ವಲ್ಲ ಅವನು. ಆಯ್ತು, ಎಲ್ಲಿದ್ರು ಹುಡುಕಿ ನನ್ನ ಮುಂದೆ ತಂದು ನಿಲ್ಸಿ. ನೋಡಿ, ಇಡೀ ತಾಲೂಕಲ್ಲಿ ಎಲ್ಲೂ ಸಭೆ ಮೆರವಣಿಗೆ ಮಾಡಿಕೊಡ್ದು ಅಂತ ಮ್ಯಾಜಿಸ್ಟ್ರೇಟ್ ಆಜ್ಞೆ ಮಾಡಿದಂತ ಹೋಗಿ ಹೇಳಿ. ಹೊರಡಿ. ಆಡು ಇಲ್ಲವೇ ಮಳೆ ಬಿಡುಗಡೆಗಾಗಿ ಯುದ್ಧ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಇನ್ಕಿಲಾಬ್ ಜಿಂದಾಬಾದ್ ರಾಮ ಪತಿ ಸೀತಾರಾಮ ಈಶ್ವರ ರಘುಪತಿ ರಾಘವ ರಾಜಾರಾಮ ಪತಿ ಸಭೆ ಮೆರವಣಿಗೆಗಳನ್ನು ನಾನು ನಿಷೇಧಿಸಲಾಗಿದೆ. ನೀವು ಜಿಲ್ಲಾ ಕಚೇರಿ ಮುಂದೆ ಪಿಕೆಟಿಂಗ್ ಮಾಡಲು ಸಾಧ್ಯ ಇಲ್ಲ, ಮುಂದೆ ಹೋಗಲು ಸಾಧ್ಯ ಇಲ್ಲ. ರಘುಪತಿ ರಾಘವ ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ. ಈಗೇನ್ ಮಾಡೋದು? ಮಾಡು ಇಲ್ಲವೇ ಮಡಿ. ಪಡೆಯಿರಿ,
ರಸ್ತೆ ಸರಿ ಇಲ್ಲ. ಹೌದಾ? ಹಿಡೀರಿ, ಹಿಡಿ ಹಿಡಿ, ಬೆಕ್ಕೆ ಹಿಡಿ. ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ನಾಶಪಡಿಸಿ ಪೊಲೀಸ್ ಠಾಣೆ ಸರ್ಕಾರಿ ಖಜಾನೆಗಳನ್ನು ಲೂಟಿ ಮಾಡಿದ ಆಪಾದನೆಯ ಮೇಲೆ ರಾಘವೇಂದ್ರ, ಮಂಜುನಾಥ, ಪುರುಷೋತ್ತಮ, ಶ್ರೀನಿವಾಸ ಇವರುಗಳನ್ನು ಅಪರಾಧಿಗಳೆಂದು ಪರಿಗಣಿಸಿ ಅವರನ್ನು ಕಂಡಲ್ಲೇ ಬಂಧಿಸುವ ಆಜ್ಞೆ ವಿಧಿಸಿದೆ. ಅಪ್ಪ, ಸದ್ಯ ಮುಗೀತಲ್ಲ. ಎಲ್ ಮುಗೀತೋ, ಇನ್ನೂ ಇಷ್ಟಿದೆಯಲ್ಲ. ಏ ಸೋಮ್ಯಾರೆ, ನೀನೇ ನೀನೇ, ನಿನಗೆ ಬೇರೆ ಕೆಲಸ ಕೊಡ್ತೀನಿ. ಕಲ್ಲಚ್ಚು ಮಾಡೋದ್ರಿಂದ ಹೆಚ್ಚಿಗೆ ಪ್ರತಿ ತೆಗೆಯೋದು ದೊಡ್ಡ ಕೆಲಸ ಅಲ್ಲ. ಹಾಗೆ ಹಂಚೋದು ಕೂಡ ಜಾಸ್ತಿ ಜನ ಇರೋ ಕಡೆ ಬಹಳ ಸುಲಭವಾಗಿ ಹಂಚಬಹುದು. ಆದ್ರೆ ಎಚ್ಚರಿಕೆ ಇರ್ಲಿ. ಹಾ ಸರ್. ಏ ಪುರುಷಿ ಬಂದೆ, ನೀನು ಸಾಗರದ ಕಡೆ ಹೋಗು. ಸೀನಾ, ನೀನು ಮಂಗಳೂರು ಕಡೆ ಹೋಗು. ಹಾ, ನಾನು ಶಿವಮೊಗ್ಗ ಕಡೆ ಹೋಗ್ತೀನಿ. ಏಯ್ ಸ್ವಲ್ಪ ತಗೊಳ್ಳೋ, ನೀನು ಇಲ್ಲಿ ಕೇಳಿ. ಕೆಂಪು ಕೋತಿಯ ಕರುಳು ನೆಚ್ಚಿಕೊಂಡರೆ ಮರುಳು. ಕೆಂಪು ಕೋತಿಯ ಕರುಳು ನೆಚ್ಚಿಕೊಂಡರೆ ಮರುಳು. ಕೆಂಪು ಕೋತಿಯ ಕರುಳು. ದಯವಿಟ್ಟು ಇದನ್ನು ಓದಿ, ಉಳಿದವರಿಗೂ ಓದಿ ಹೇಳಿ. ಇದಕ್ಕೆಷ್ಟು? ಒಂದು ರೂಪಾಯಿ ಹನ್ನೆರಡು ಹಣೆ. ಎಲ್ಲಿತ್ತು ಇದು? ಗೊತ್ತಿಲ್ಲ ಸ್ವಾಮಿ. ಯಾರು ಕೊಟ್ರ ಇದನ್ನ? ಗೊತ್ತಿಲ್ಲ ಸ್ವಾಮಿ. ಇಲ್ಲ ಸ್ವಾಮಿ, ಗೊತ್ತಿಲ್ಲ ಸ್ವಾಮಿ. ಅಲ್ಲಿ ಏನು ಇಲ್ವಾ? ಏಯ್ ಮತ್ತೆ ಯಾಕ ಓಡ್ಕೊಂಡ್ ಬಂದೆ? ಮತ್ತೆ ಯಾಕೆ ನೀವು ಹೊಡ್ಸ್ಕೊಂಡ್ ಬಂದ್ರಿ ಅದಕ್ಕೆ? ಏನು ಇಲ್ವಾ? ಈ ಗಲಾಟೆಯಲ್ಲಿ ನಿಜವಾಗ್ಲೂ ಹಂಚ್ತಾ ಇದ್ದಾನೆಲ್ಲೋ ತಪ್ಪಿಸ್ಕೊಂಡ್ ಬಿಟ್ನಲ್ಲೋ. ಅಲ್ ನೋಡ್ರು, ಅರೇ ಹರಾಮ್ ಕೋರ್ ನಿಲ್ಲೋ. ಬಾಮಗ ಬೆಳೆಯಬೇಕಾ? ಬೇಡ. ಏನು ಹುಡುಕ್ತಾ ಇದ್ಯಾ? ಏನೂ ಇಲ್ಲ ಬಿಡು. ಏನಾದ್ರು ಕಳ್ಕೊಂಡಿದ್ಯಾ? ಬಾರ್ಲಾ, ಸಂತೆನಾಗಿ ಯಾರು ಏನ್ ಕಳ್ಕೊಂಡವ್ರೆ, ಏನ್ ಆಗ್ತೈತೆ ಎಲ್ಲ ನಂಗೆ ಗೊತ್ತೈತಿ, ಹೇಳ್ತೀರಿ ಬಾ. ಈಗ ಎಲ್ಲಿ ಸಿಕ್ತು ನೋಡಿದ್ಯಾ ನನ್ ಕೈ ಚಳಕ? ಏ ನೀನ್ ಪಾರ್ ಮಾಡಿದ್ನಲ್ಲ ಹೇಳೋ ಮೊದ್ಲು. ಹೌದು, ನಮ್ ನವನೂರ್ ಮಂಜುನಾಥ್ ತಪ್ಪಿದವ್ರು ಎಲ್ಲವರೇ. ನಮ್ ನವಿಲೂರು ಮಂಜುನಾಥ್ ತಪ್ಪನವ್ರು ಎಲ್ಲವರೇ. ನವಿಲೂರು ಮಂಜುನಾಥಪ್ಪ, ನಿನಗೇನಾಗ್ಬೇಕು ಹೇಳು? ಪರವಾಗಿಲ್ಲ ಹೇಳು, ನಮ್ಮ ಪೈಕಿನವರು ಹೇಳ್ತೀನಿ. ಆದ್ರೆ ಬಹಳ ಗುಟ್ಟಾಗಿರ್ಬೇಕು.
ಹೇಳಪ್ಪ ಹೇಳು. ಮಂಜುನಾಥಪ್ಪನವರು ಕಳಸಾಪುರದ ಹನುಮನ ಹಟ್ಟಿಲೆಲ್ಲೋ ಇದ್ದಾರೆ, ಆದ್ರೆ ಯಾರು ಮನೇಲಿದ್ದಾರೆ ಗೊತ್ತಿಲ್ಲ. ಬಹಳ ಉಪಕಾರ ಆಯ್ತು ಪುಗ, ನಿನ್ ಜೀವ ತಂಗಿರ್ಲಿ, ತಗೋ ಜೋಪಾನವಾಗಿ ಇಟ್ಕೋ. ಪೊಲೀಸರು ಕಣ್ ತಪ್ಪಿಸಿ ಓಡಾಡು. ತುಂಬಾ ಉಪಕಾರ ಆಯ್ತು. ನಿಮ್ಮ ಹೆಸರೇನು? ಬಳಗಾರ ಚೆನ್ನಯ್ಯ. ಚೆನ್ನಯ್ಯ, ಕಳಸಾಪುರದ ಹನುಮನಟ್ಟಿ. ಅಂಗಡದ ತುಂಬಾ ಜನವಿತ್ತು. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದೇನು, ಒಳಗೆ ಬರಲಪ್ಪಣೆಯ ದೊರೆಯೇ. ನವಿಲೂರ ಮನೆಯಿಂದ ನುಡಿಯೊಂದ ತಂದೇನು, ಬಳೆಯ ತೊಡಿಸುವುದಿಲ್ಲ ನಿಮಗೆ. ನೊರಸಿ ಸುಖದೊಳಗೆ ನಿಮ್ಮ ನೆನೆದರು ತಾಯಿ, ಗುಣವಂತೆ ದೀಪದಲ್ಲಿ ಬಿಡುಗಳ್ಳ ನಿಲ್ಲಿಸಿ. ಬೇಕಾದ ಹಣ್ಣಿಹುದು ಹೂವಿಹುದು ತೌರಿನಲ್ಲಿ ಹೊಸ ಸೀರೆ ರತ್ನದಾಭರಣ. ತಾಯಿ ಕೊರಗುವರಲ್ಲಿ ನೀವಿಲ್ಲ ದೂರಿನಲ್ಲಿ, ನಿಮಗಿಲ್ಲ ಒಂದು ಹನಿ ಕರುಣ. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದೇನು, ಒಳಗೆ ಬರಲಪ್ಪಣೆಯ ದೊರೆಯೇ. ನವಿಲೂರ ಮನೆಯಿಂದ ನುಡಿಯುಂದ ತಂದೇನು, ಬಳೆಯ ತುಡಿಸುವುದಿಲ್ಲ ನಿಮಗೆ. ಬಸುರಿ ಹುಸ್ಸೆಲ್ದು ನಿಟ್ಟು ಸಿರೆಳೆದು ಕುದಿಯಬಾರದು ನನ್ನ ದೊರೆಯೇ. ತಿಂದಬಾರದು ದುಂದು ಮಲ್ಲಿಗೆಯ ದಂಡೆಯನು, ಒಣಗಬಾರದು ಒಡಲ ಚಿಲುಮೆ. ಉಳಿಸು ಮಾವನ ಮೇಲೆ ಮಗಳೇನ ಮಾಡಿದಳು ನಿಮಗೆ ತಕಿ ಕಲ್ಲು ಮನಸ್ಸು. ಹೋಗಿ ಬನ್ನಿರಿ ಒಮ್ಮೆ ಕೈ ಮುಗಿದು ಬೇಡುವೆನು, ಅಮ್ಮನಿಗೆ ನಿಮ್ಮದೇ ಕನಸು. ಅಮ್ಮನಿಗೆ ನಿಮ್ಮದೇ ಕನಸು, ಅಮ್ಮನಿಗೆ ನಿಮ್ಮದೇ ಕನಸು. ಮಂಜುನಾಥಪ್ಪ ಹೆಂಗಿದ್ದೀರಿ? ನೋಡಿಯ ಹೆಂಗಿದ್ದೀರಿ? ಚೆನ್ನಾಗಿದ್ದೀನಿ ಚೆನ್ನಯ್ಯ. ನೀನ್ ಚೆನ್ನಾಗಿದ್ಯಾ? ನಿನ್ ನೋಡ್ದಾಕ್ಷಣ ನಂಗ್ ನವಿಲೂರ್ನೇ ಕಂಡಂಗಾಯ್ತು ಚೆನ್ನಯ್ಯ. ಎಲ್ರು ಹೇಗಿದ್ದಾರೆ? ಚದ್ದಾಕಿದ್ದಾರೆ ಒಡಿಯ, ಚದ್ದಾಕಿದ್ದಾರೆ. ಯಾಕೆ ಯಾಕೆ ಹೀಗಂತಿ?
ಏನಾಯ್ತು ಚೆನ್ನಯ್ಯ? ಮತ್ತಿನ್ನೇನ್ ಹೇಳಿ ಸ್ವಾಮಿ? ಆ ನನ್ ಕಂದ ಪದ್ಮವ್ವ. ನಾನೇನ್ ಮಾಡ್ಲಿ ಚೆನ್ನಯ್ಯ, ನಂಗೆ ಬೇರೆ ದಾರಿ ಇರ್ಲಿಲ್ಲ. ನಂಗೂ ಯಾವಾಗ ಪದ್ಮನ ನೋಡ್ತೀನೋ ಮಾತಾಡಿಸ್ತೀನೋ ಅಂತ ಅನ್ನಿಸ್ಬಿಟ್ಟಿದೆ. ಅಷ್ಟು ಮಾಡಿ ಸ್ವಾಮಿ, ನಿಮ್ಮನ್ನು ನೋಡಿದ್ರೆ ಜೀವಕ್ಕೆ ಅದೇಟೋ ನೆಮ್ಮದಿ ಸಿಗ್ತೈತೆ. ಒಂದ್ಸಲ ಬಂದೋಗಿ ಸ್ವಾಮಿ. ಆದ್ರೆ ಹೇಗ್ ಹೋಗ್ಲಿ ಚೆನ್ನಯ್ಯ, ಇಲ್ಲಿನ ಪರಿಸ್ಥಿತಿ ತುಂಬಾ ಕೆಟ್ಟಿದೆ. ಚೆನ್ನಯ್ಯ ಇದನ್ನ ತಗೋ, ಪದ್ಮನ್ ಕೈ ಕೊಡು. ಈ ಕವನ ಓದಿದ್ರೆ ಪದ್ಮ ತುಂಬಾ ಖುಷಿ ಪಡ್ತಾಳೆ. ಈ ಗಲಾಟೆ ಎಲ್ಲ ಮುಗಿದ್ಮೇಲೆ ನಾ ಬರ್ತೀನಿ ಅಂತ ಹೇಳು. ಖಂಡಿತ ಬರ್ತೀನ ಸ್ವಾಮಿ? ಖಂಡಿತ ಬರ್ತೀನಿ ಚೆನ್ನಯ್ಯ, ಖಂಡಿತ ಬರ್ತೀನಿ. ಸರಿ ನಾ ಹಿಂಗೆ ಬರ್ತೀನಿ. ಜೋಪಾನ ನೋಡ್ಕೊಳ್ಳಿ. ಅಲರೆ ಮೇರೆವೆ ಸುಖದಿ ಇದರೆ ಯೊಳ್ ಬಲರೆ ಬಲರೆ ಬಲು ಸಾಹಸದಿಂದಲಿ ಅಲರೆ ಮೆರವೆ ಸುಖದಿ ಧೀರ ವೀರರೊಳು ಘನ ಗುಣ ನೆನೆಸಿ ಧೀರ ವೀರರೊಳು ಘನ ಗುಣ ನೆನೆಸಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯಲ್ಲಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯಲ್ಲಿ ನಿರುತವು ಧರೆಯೊಳು ಸುಖದೊಳು ಬಾಳುತ್ತೆ ನಿರುತವು ಧರೆಯೊಳು ಸುಖದೊಳು ಬಾಳುತ್ತೆ ನಿರುತವು ಧರೆಯೊಳು ಸುಖದೊಳು ಬಾಳುತ್ತೆ ನಿರುತವು ದುಶ್ಯಾಸನ ಕೇಳು ಸಾರಿ ಭುಜ ಬಲ ಪರಕ್ರಮ ತೋರಿ ಸಾರಿ ಭುಜ ಬಲ ಪರಕ್ರಮ ತೋರಿ ಘನ ಗುಣವನ್ನು ನಂಬೀರಿ ಹಠ ಮಾಡಿ ಒಂದ್ಸಲ ಪದ್ಮ ನೋಡ್ಕೊಂಡು ಅವಳಿಗೆ ಪದ್ಮ ಪದ್ಮ ಎಚ್ಚರಿಕೆ ಪೊಲೀಸರಿದ್ದಾರೆ. ಪದ್ಮ ಯಾಕೆ ಇಲ್ಲಿ ನೋಡು ಪದ್ಮ? ಅಯ್ಯೋ ಎಂತ ಹುಚ್ಚಿ ನಾನು, ಹೇಗಿದ್ದೀರಾ ನೀವು? ಹೊತ್ತೊತ್ತಿಗೆ ಸರಿಯಾಗಿ ಊಟ ಮಾಡ್ತಿದ್ದೀರಾ? ಎಷ್ಟು ಸೊರಗ ಹೋಗಿದ್ದೀರಾ? ಬನ್ನಿ ಊಟ ಮಾಡಿರಿ, ನಡೀರಿ ಒಳಗಡೆ ಪದ್ಮ ಬನ್ನಿ. ಇಷ್ಟಿನ ಯಾವ ಊರಲ್ಲಿದ್ರೆ ನೀವು? ಹೊಸದುರ್ಗ. ಅಯ್ಯೋ ಬರೀ ಕಾಡು ಮೇಡು, ನಡೆದು ನಡೆದು ಎಷ್ಟು ಕಾಲು ನೋಯ್ತಿದೆಯೋ ಏನೋ, ಕಪ್ಪಾಗಿ ಬೇರೆ ಆಗ್ಬಿಟ್ಟಿದ್ದೀರಾ. ಕೂತ್ಕೊಳ್ಳಿ, ಇಲ್ಲಿ ಬಾ ಪದ್ಮ, ಸ್ವಲ್ಪ ಊಟ ಮಾಡಿ. ಊಟ ಬೇಡ, ಮಾತಾಡೋಣ. ಹೋಗ್ಲಿ, ಒಂದ್ ಲೋಟ ಹಾಲಾದ್ರೂ ಕುಡಿಬೇಕು, ಇನ್ನೇನ್ ಕಾದ್ ಬಿಡುತ್ತೆ. ಕೂತ್ಕೊಳ್ಳಿ. ಪದ್ಮ ಇಲ್ಲಿ ನೋಡಿ, ಮಗು ಹೇಗ್ ಓದಿತಾ ಇದೆ ನೋಡಿ, ಗೊತ್ತಾಗ್ತಾ ಇದೆಯಾ? ಹಾ ಪದ್ಮ. ಮಗುಗೆ ಏನಂತ ಹೆಸರು ಇಡೋಣ? ಭಾರತಿ. ಭಾರತ್ ಭರತ್ ಭಾರತಿ. ಮುಂಚೆನೆ ಹೋಗ್ಬೇಕು. ಏನದು ದರ್ಶಿದ್ದಾರೆ?
ಏನ್ ಸ್ವಾಮಿ ಅದು ಅಂದರ ಆವಾಜ್ ಬಂತಲ್ಲ? ಅದು ಹಾಲಿನ ನೆಲದ ಮೇಲೆ ಬೆಕ್ ಹಾರ್ತಿರ್ತೀನಿ. ಮನೆಯಲ್ಲಿ ಯಾರೂ ಇಲ್ಲ, ಇರೋದಿಬ್ರು ಹುಡುಗಿಯರು, ಅವರೇ ದಡ ಬಡ ಓಡಾಡಬೇಕಾಗುತ್ತೆ. ಅಡಿಗೆ ಮನೆಯಲ್ಲಿ ಹಾಲಿನ ಪಾತ್ರೆ ಬೀಳೋದೆಂದು ನಮ್ಮೇಲಷ್ಟು ನಂಬಿಕೆ ಇಲ್ವಾ ನಿಮ್ಗೆ? ಯಾವುದಕ್ಕೂ ಅಂದರ ಒಂದಪ್ಪ ತಲಾಶ್ ಮಾಡೇ ಬಿಡ್ತೀವಿ. ಹಾ ದಫೆದಾರೆ, ಒಳಗೆ ಬಸ್ಸಿನ ಹೆಂಗ್ಸು, ನಿಮ್ಗೆ ಹೊತ್ತು ಗೊತ್ತಿಲ್ವೇನ್ರಿ? ಇಲ್ಲ ಪದ್ಮ. ಅಯ್ಯೋ ನಾರಾಯಣ ರಾವ್, ತುಂಬ ಹತ್ರ ಜಾವ್. ಹುಷಾರ್ ಸ್ವಾಮಿ, ಕಣ್ ತಪ್ಸಿ ಏನೇನೋ ಮಾಡಕ್ ಹೋಗ್ಬಿಟ್ಟಿದೆ. ಆಮೇಲೆ ಒಂದೋಗಿ ಇನ್ನೊಂದಾದೀತು. ಅಂಥದ್ದೇನಿಲ್ಲ, ನೀವೇನೋ ಆ ಬಗ್ಗೆ ಯೋಚನೆ ಮಾಡ್ಬಿಡಿ. ಮಾಫ್ ಕರ್ನ ಸ್ವಾಮಿ, ಬರ್ತೀನಿ. ನಮಸ್ಕಾರ. ಲೇಲೋ, ಇದೇನ್ ನಮ್ಮ ಮನೆ ಪೊಲೀಸ್ ಚೌಕಿ ಆಗೋಗೈತಲ್ಲ. ಅರೆ ಚೆನ್ನಯ್ಯ, ಆ ಇಲ್ಲಿ ಯಾಕೆ ಜಾಂಡ ಹಾಕಿದ್ದೀರಿ? ಪದ್ಮವ್ವ ಚೆಂದ ಹಾಕಿದ್ಯಾ ತಾಯಿ? ಚೆನ್ನಾಗಿದ್ದೀನಿ ಚೆನ್ನಯ್ಯ. ನೀನ್ ಯಾವಾಗ ಬಂದೆ? ಈಗ ತಾನೇ ಬಂದೆ ಕಣವ್ವ. ಹೌದು, ಕರೀಂ ಖಾನ್ ಏನ್ ನಡ್ಸೋರು ಇಲ್ಲಿ? ಸರ್ಕಾರ ಕಾ ಕಾಮ್ ಕಣಯ್ಯ, ಪೇಟ್ ಕಾ ಸವಾಲ್, ಮಾಡ್ಲೇಬೇಕಲ್ಲ. ನಡ್ಸಿ 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 ಪದ್ಮವ್ವ. ಬೀಗ್ರು ಬರೀತಾ ಹೋಗಿದ್ದೆ ಕಣವ್ವ, ನೀನ್ ತುಂಬಾ ಕೇಳಿದ್ರು. ಬೀಗ್ರು? ಬೀಗ್ರು ಬೀಗ್ರು ಬೀಗ್ರು. ಚೆನ್ನಯ್ಯ ಒಳಗಡೆ ಬಾ, ಏನಾದ್ರೂ ತಗೊಂಡು ಹೋಗುವಂತೆ ಬಾ. ಆಯ್ತು, ನಡಿಯೋ ನಡಿಯೋ. ಚೆನ್ನಯ್ಯ ನಿಂತ್ಕೋ, ನಿನ್ನ ತಪಾಸಣೆ ಮಾಡ್ಬೇಕು. ನನ್ನದು ತಪಾಸಣೆ ಮಾತು? ನನ್ ತಾವ್ ಏನ್ ಎತ್ತಿಸಿದ್ದನ ಈ ಬಳೆ ಇದು? ಚೆನ್ನಯ್ಯ, ಮನೆಯರ್ನ ಬಿಟ್ಟು ದೂಸರ ಯಾರೇ ಬಂದ್ರು ತಪಾಸಣೆ ಮಾಡ್ಬೇಕು ಅಂತ ಆರ್ಡರ್ ಆಗೈತಪ್ಪ, ಶಾಸ್ತ್ರ ಮಾಡೇ ಬಿಡಣ. ನೋಡೋ ಸಿದ್ಧ, ಅವನತ್ರ ಏನ್ ಸಿಗತ್ತೆ ಕರೀಂ? ಬರೀ ಬಳೆ, ಅದು ಬಿಟ್ರೆ ಒಂದ್ ಮೂರ್ನಾಲ್ಕು ಖರಕ್ ಮುರ್ಕ್ ಬಟ್ಟೆ ಇರ್ಬೋದಷ್ಟೇ. ನಮ್ ಡ್ಯೂಟಿ ನಾವು ಮಾಡ್ಲೇಬೇಕಲ್ಲ ಸ್ವಾಮಿ. ಏನಿಲ್ಲ ಹೇಳಿಲ್ವಾ, ಬಾ 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 ಚೆನ್ನ. ಚೆನ್ನಯ್ಯ ಬಸಿ ನಿಂತ್ಕೋ. ಏ ಸಿದ್ಧ, ಇನ್ನೊಂದನ್ನ ನಿಮ್ಮಪ್ಪನ ಬಿಟ್ಟೇನೋ, ಅದನ್ನು ಹುಡ್ಕೋ. ಮಂಜುನಾಥಂದು ಕೊಡು ಬೇಟಿ, ಹಠ ಮಾಡಬಾರ್ದು, ಕೊಡು ಬೇಟಿ. ಈಗ ಅದು ನಮ್ ಸುಪರ್ದಕ್ಕೆ ಸೇರಿದ್ದು. ಪದ್ಮ ಕೊಡು, ಕೊಟ್ಟು ಕೊಡು ಬೇಟಿ.
ಕೊಡು. ತಗೋ ಸಿದ್ಧ, ಅದ್ರೊಳಗೆ ಹಾಕು, ಅದನ್ನು ತಗೋ. ಚೆನ್ನಯ್ಯ ನಡಿ ನಮ್ ಜೊತೆ. ಕರೀಂ ಪಾಪದವನು, ಮಾಫ್ ಕರ್ನ ಸ್ವಾಮಿ, ನಮ್ ಡ್ಯೂಟಿ ನಾವು ಮಾಡ್ತೀವಿ. ಖುದ ಹಿಂಗೆ ಆಗ್ಬೇಕು ಅಂತ ಬರ್ದಿದ್ರೆ ಅದಂಗೇ ನಡೀತದೆ. ಚೆನ್ನ ನಡಿ ಹೋಗಣ. ಚೆನ್ನಯ್ಯ ಸಲಾಂ ಸ್ವಾಮಿ. ಚೆನ್ನ ನಡಿ ಹೋಗಣ. ಸ್ವಾಮಿ ಅಣ್ಣ ಜಲ್ದಿ ನಡಿ ಅಣ್ಣ ಹೋಗಣ. ಗೊತ್ತಿಲ್ಲ ಗೊತ್ತಿಲ್ಲ ಬುದ್ಧಿ, ಆ ಮಂಜುನಾಥ ಎಲ್ಲಿದ್ದಾನೆ ಅಂತ ಹೇಳ್ತೀವಲ್ವ? ಗೊತ್ತಿಲ್ಲ ಬುದ್ಧಿ, ಗೊತ್ತಿಲ್ಲ ಬುದ್ಧಿ, ಗೊತ್ತಿಲ್ಲ ಇಲ್ಲ ಬುದ್ಧಿ. ಆ ಪತ್ರಗಳು ನಿನ್ ಕೈಗೆ ಹಾಕ್ಬಿಟ್ಟು. ಅಯ್ಯೋ ಗೊತ್ತಿಲ್ಲ ಬುದ್ಧಿ, ಗೊತ್ತಿಲ್ಲ ಬುದ್ಧಿ, ಗೊತ್ತಿಲ್ಲ ಇಲ್ಲ. ನಿಮ್ ಪಾದದೊಳಗೂ ನನಗೆ ಗೊತ್ತಿಲ್ಲ ಬುದ್ಧಿ. ಗೊತ್ತಿಲ್ವಾ ನಿನ್ ಬಾಯ್ ಹ್ಯಾಕ್ ಬಿಡಿಸ್ಬೇಕು ಅಂತ ನನಗೆ ಗೊತ್ತಿಲ್ಲ ಬುದ್ಧಿ. ನಾನು ಬಿಟ್ಬಿಡಿ ಬುದ್ಧಿ, ನಂಗೆ ಗೊತ್ತಿಲ್ಲ ಬುದ್ಧಿ. ಸಂಜೆ ತನಕ ಬಾಯಿ ಬಿಡ್ಲಿಲ್ಲ ಅಂದ್ರೆ ಏರೋಪ್ಲೇನ್ ಹತ್ಸಿ ಮೆಣಸಿನ್ಕಾಯಿ ಹೋಗಿ ಹಾಕಿಸ್ತೀನಿ. ರಾಜ್ಕಲ್ ಯಾಕೆ ನನ್ ಪ್ರಾಣ ತಿಂತೀರಿ ಸ್ವಾಮಿ, ಗೊತ್ತಿಲ್ಲ ಏನ್ ಮಾಡೋದು. ಬಾಯಿ ಬಿಡೋದಿಲ್ಲ ಅಂತಾನೆ ಬೋಳಿ ಮಗ, ಇಷ್ಟು ವಯಸ್ಸಾದ್ರೂ ಒಳ್ಳೆ ಕೊಬ್ಳಿ ಕೊಡಿದಾಗಿದ್ದಾನೆ, ಅವನ ಸರಿಯಾಗಿ ವಿಚಾರಿಸ್ಕೋ. ಆಯ್ತು ಸ್ವಾಮಿ. ಮಂಜುನಾಥ ಬರೋವರೆಗೂ ತಡೆಯೋ, ಏನಾದ್ರೂ ಒಂದು ತೀರ್ಮಾನ ಮಾಡೋಣ. ಅಷ್ಟೊತ್ತಿಗೆ ಚೆನ್ನೈನ ಹೆಣ ಬಿದ್ದಿರುತ್ತೆ ಅಷ್ಟೇ, ಪೊಲೀಸ್ನವ್ರು ಕೈಗೆ ಸಿಕ್ಕಿದ್ರೆ ಏನ್ ಗತಿ ಅಂತ ಗೊತ್ತಲ್ಲ ನಿನಗೆ? ಹೇಗಾದ್ರೂ ಮಾಡಿ ಚೆನ್ನೈನ ಉಳಿಸ್ಲೇಬೇಕು. ನಾನಂತೂ ಹೋಗೋನೆ. ನೋಡು ನೀನು ಬರೋದಾದ್ರೂ ಬಾ, ನಿಲ್ಲೋ ನನ್ನ ಮಾತು ಕೇಳು. ಯಾಕೆ ಹೀಗೆ ಮಾಡ್ತೀಯೋ ಸೀನಾ? ಲೇ ಸೀನಾ, ಮಂಜುನಾಥ ಬರೋವರೆಗೂ ತಡೆಯೋ. ಇಲ್ಲ ಸಾಧ್ಯ ಇಲ್ಲ. ಬೇಡ ಕಣ, ನೋಡು ಶ್ರೀನಿವಾಸ. ಲೇ ಶ್ರೀನಿವಾಸ ಬೇಡ ಕಣ, ಬೇಡ. ನೋಡು ಆಯ್ತು ಶ್ರೀನಿವಾಸ, ತಡಿಯೋ, ಆತರ ಮಾಡ್ಬೇಡೋ, ತಡಿಯೋ. ಲೇ ಇಲ್ಲಿ ಕೇಳೋ, ಇಲ್ಲಿ ಬೇಗ ಬರೋ, ಬೇಗ ಬರೋ.
ಪೊಲೀಸ್ ನಾವು ಹೋಯ್ತೀರಿ, ನಮ್ಮ ಪದ್ಮವನ್ ಮನಸ್ಸು ತೋಯಿಸ್ಬೇಡ, ನೀ ಹೋಗು, ದಾರಿ ಕಾಯ್ತಿರ್ತಾಳ ಹೋಗು. ಹಾಗನ್ಬೇಡ ಚೆನ್ನಯ್ಯ, ನಾನು ಸತ್ರು ನಿನ್ ಬಿಟ್ಟು ಹೋಗಲ್ಲ, ಖಂಡಿತ ಹೋಗಲ್ಲ. ನಮ್ಮ ಪದ್ಮವ ಚೆನ್ನಯ್ಯ ಮಂಜು ಓಡ್ ಬಾ. ಸತ್ತು ಹೋದೆ ಅಂತ ಸುದ್ದಿ ಕೇಳಿದ ತಕ್ಷಣ ಶಾನ್ಮೋಗ್ರು ಹಾಸಿಗೆ ಹಿಡಿದು ಮಲಗಿಯೇ ಬಿಟ್ರು ಅಷ್ಟೇ. ಒಂದಿನ ಬೆಳಿಗ್ಗೆ ಎದ್ದು ನೋಡುವಾಗ ಹಿನ್ನೆಲ್ಲಿ ಶಾನ್ಮೋಗ್ರು ತುಂಗುಭದ್ರೆನ
ಅವಳ ಸೋದರ ಮಾವ ಬಂದು ಕರ್ಕೊಂಡು ಹೋದ. ಪಾಪ ಪದ್ಮ, ಯಾರಿಗೂ ಹೇಳದೆ ಹೊರಟೇ ಹೋಗಿಬಿಟ್ಲು. ಅದೇನು ನಗರದಲ್ಲಿದ್ದಾಳೆ ಅಂತ ಸುದ್ದಿ? ಎಲ್ಲಿದ್ದಾಳು, ಹೇಗಿದ್ದಾಳು? ಆ ಹಸುಳೆ ಕನ್ನಮ್ಮನ್ನ ಕಟ್ಕೊಂಡು ಹೇಗೆ ಜೀವನ ಸಾಗಿಸ್ತಾಳೋ ಆ ದೇವರಿಗೆ ಗೊತ್ತು. ಮಂಜು, ಮಂಜು, ಶಂಭರೇ, ನನ್ನ ಪದ್ಮನ ಹುಡ್ಕೊಂಡ್ ಬರ್ತೀನಿ, ನನ್ಗೆ ಆಶೀರ್ವಾದ ಮಾಡಿ. ಹಾಗೆ ಆಗಪ್ಪ, ನಿಂಗೆ ಒಳ್ಳೇದಾಗ್ಲಿ. ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ, ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ. ಜೋಡು ಹೆಂಡರಂಜಿ ಓಡಿ ಹೋಗುವಾಗ, ಜೋಡು ಹೆಂಡರಂಜಿ ಓಡಿ ಹೋಗುವಾಗ. ಬಂದ ಒಂದ್ ಕಾಫಿ ತಂದ್ಕೊಡಲ್ಲ. ಬಂದೆ ಎಚ್ಚರ ಕೊಡಲಿಲ್ಲ, ಎಚ್ಚರ ಕೊಡಲಿಲ್ಲ, ಮನವೇ ಹುಚ್ಚನಾದನಲ್ಲ, ಎಚ್ಚರ ಕೊಡಲಿಲ್ಲ, ಮನವೇ ಹುಚ್ಚನಾದನಲ್ಲ. ಅಚ್ಚಿನೊಳಗೆ ಬೆಚ್ಚು, ಮೆಚ್ಚಿನೊಳಗೆ ಅಚ್ಚು, ಅಚ್ಚಿನೊಳಗೆ ಬೆಚ್ಚು. ಎಷ್ಟಾಯ್ತಪ್ಪ ಒಂದ್ ಕಾಸು? ಕಿಚ್ಚತ್ತು ಹೋಯಿತಲ್ಲ, ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ. ಮೈಸೂರ ಮಲ್ಲಿಗೆ ಕವನ ಸಂಕಲನ ಬಿಡುಗಡೆ ಸಂಜೆ 5ಕ್ಕೆ ನಗರದ ಪುರಭವನದಲ್ಲಿ. ಇವತ್ತು 26ನೇ ತಾರೀಕಲ್ವಾ? ಹೌದು. ಈಗ ನಗರಕ್ಕೆ ಯಾವ್ದಾದ್ರು ಬಸ್ ಇದೆಯಾ? ಅಯ್ಯೋ, ಊರಿಗೆ ಒಂದೇ ಬಸ್ಸು, ಅದು ನೀವು ಬಂದದ್ದು. ಇನ್ ನಾಳೆ ಬೆಳಿಗ್ಗೆನೆ. ನಾನು ಆದಷ್ಟು ಬೇಗ ನಗರಕ್ಕೆ ಹೋಗ್ಬೇಕು. ಏನಾದ್ರೂ ಬೇರೆ ದಾರಿ ಇದೆಯಾ? ಸ್ವಲ್ಪ ಮುಂದೆ ಹೋಗಿ, ಇಲ್ಲೇ ಓಡಾಡಕ್ಕೆ ಅಂತ ಒಂದು ಕುದುರೆ ಗಾಡಿ ಇದೆ, ಸಿಕ್ಕರು ಸಿಗ್ಬೋದು. ತುಂಬಾ ಉಪಕಾರ ಆಯ್ತು. ನಮಸ್ಕಾರ. ಮಹನೀಯರೇ ಮತ್ತು ಮಹಿಳೆಯರೇ, ದಿವಂಗತ ಮಂಜುನಾಥ ಅವರು ಬರೆದ ಮೈಸೂರು ಮಲ್ಲಿಗೆ ಕವನ ಸಂಕಲನದ ಬಿಡುಗಡೆ ಸಮಾರಂಭಕ್ಕೆ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತೇನೆ. ಸುಪ್ರಸಿದ್ಧ ಸಾಹಿತಿಗಳಾದ ಶ್ರೀ ಸೀತಾರಾಮ್ ಆಚಾರ್ಯರು ಕವನ ಬಿಡುಗಡೆ ಮಾಡಲು ಒಪ್ಪಿರುತ್ತಾರೆ, ಅವರಿಗೂ ಆದರದ ಸ್ವಾಗತ. ಕವಿಯಾಗಿ ತನ್ನ ಕವನಗಳ ಮೂಲಕ ಜನರ ನಾಡಿಯನ್ನು ಸ್ವಾತಂತ್ರ್ಯದ ಕಡೆಗೆ ತಿರುಗಿಸಿದಂತಹ ಪುಣ್ಯಾತ್ಮ ನಿಜಕ್ಕೂ ದೊಡ್ಡ ಮನುಷ್ಯ. ಇವತ್ತು ಮಂಜುನಾಥ ನಮ್ಮ ಮುಂದೆ ಇಲ್ಲ, ಆದರೆ ಆತ ಎಲ್ಲರ ಮನಸ್ಸಿನಲ್ಲೂ ಜೀವಿಸಿಕೊಂಡಿದ್ದಾನೆ. ಈ ಕವನಗಳ ಮೂಲಕ ಆತ ನಮ್ಮೆಲ್ಲರ ಹೃದಯ ಮನಸ್ಸುಗಳನ್ನು ಆವರಿಸಿಕೊಂಡಿದ್ದಾನೆ. ಇಂತಹ ಅಪೂರ್ವವಾದ ಕವನ ಸಂಕಲನ ತಂದಂತಹ ಮಂಜುನಾಥನ ಪತ್ನಿ ಪದ್ಮಮ್ಮ, ಇವರು ಕೂಡ ತಮ್ಮ ಅಗಲಿದ ಪತಿಯಂತೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕಿದವರು. ಹೆಣ್ಣು ಮಕ್ಕಳಲ್ಲಿ ಚಳುವಳಿಯ ಕಿಡಿಯನ್ನು ಬಿತ್ತಿದವರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅಪಾರ ಕಷ್ಟ ನಷ್ಟಗಳನ್ನು ಉಂಡವರು. ಅವರನ್ನ ವೈಯಕ್ತಿಕವಾಗಿ ಕಂಡಂತ ಯಾರಿಗೇ ಆದರೂ ಅವ್ರ ಬಗ್ಗೆ ಅಭಿಮಾನ ಮೂಡದೇ ಇರಲಾರದು. ನಾನು ಈ ಸಂದರ್ಭದಲ್ಲಿ ಅವರ ಈ ಅಮೋಘವಾದ ಕೆಲಸಕ್ಕೆ ಅವರನ್ನು ಹೃತ್ಪೂರ್ವಕವಾಗಿ ವಂದಿಸುತ್ತೇನೆ.
ಕುಸಿತ ಪರ್ವತ ಹಿಮ ಮೌನದಲ್ಲಿ ಕರಾವಳಿಗೆ ಮುತ್ತ ನೀಡುವ ಪೆದ್ದೆರೆಗಳ ಗಾನದಲ್ಲಿ ಬಯಲ ತುಂಬ ಹಸಿರ ದೀಪ ಹಚ್ಚಿ ಹರಿವ ನದಿಗಳಲ್ಲಿ ನೀಲಿಯಲ್ಲಿ ಹೊಗೆಯ ಚೆಲ್ಲಿ ಯಂತ್ರ ಘೋಷ ಹೇಳುವಲ್ಲಿ ಕಣ್ಣು ಬೇರೆ ನೋಟ ಒಂದು ನಾವು ಭಾರತೀಯರು ಸಂದರ್ಭದಲ್ಲಿ ದಿವಂಗತ ಕವಿಯ ಬಂಧುಗಳಿಗೆ ಒಂದು ನೆನಪಿನ ಕಾಣಿಕೆ ಕೊಡಬೇಕು ಅಂತ ಇಚ್ಛಿಸ್ತೀವಿ. ಮಂಜುನಾಥರ ಮಗಳು ಕುಮಾರಿ ಭಾರತಿ ಈ ವೇದಿಕೆಗೆ ಬಂದು ಅದನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಜಾಗ ಬಿಡಿ, ಅಲ್ಲಿ ಹೋಗ್ಬೇಕು. ಭಾರತಿ, ಪದ್ಮ, ಜಾಗ ಬಿಡಿ. ಮಣ್ಣಿನ ಕೊಡುಗೆಗೆ ನೋವಿಗೆ ನಲಿವಿಗೆ ಕನ್ನಡಿ ಹಿಡಿವಾಸೇ
ಮಾನವ ಹೃದಯದ ಕರುಣೆಗೆ ಒಲವಿಗೆ ದನಿಗೂಡಿಸುವಾಸೆ ಮಂಜು ಮಂಜು ಮಂಜು